ಂತಹ ಸೋದರಿಗೋಸ್ಕರ ಅವರ ಕುಟುಂಬಗೋಸ್ಕರ ನಿಮ್ಮ ಮಹಾ ಕೃಪೆಯಿಂದ ಇದುವರೆಗೆ ಬೇಕಾದ ಜ್ಞಾನ ಆರೋಗ್ಯ ಕೊಟ್ಟು ಎಲ್ಲಾ ರೀತಿ ನಡೆಸಿದ ಹಾಗೆ ತಂದೆ ಮುಂದೆ ಸಹ ತಂದೆ ನಿಮ್ಮ ಚಿತ್ತಂತೆ ನಡೆಸಕ್ಕೆ ಸಹಾಯ ಮಾಡು ಇವತ್ತು ನಿಮ್ಮ ಪವಿತ್ರ ಆತ್ಮನ ಸಹಾಯದಿಂದ ನಮ್ಮೆಲ್ಲರಿಗೂ ನಿಮ್ಮ ವಾಕ್ಯವನ್ನು ತಿಳಿಸುವ ಹಾಗೆ ನಮ್ಗೆ ಸಹಾಯ ಅವ್ನಿಗೆ ಸಹಾಯ ಮಾಡಪ್ಪ ತಂದೆ ತಂದೆ ಅದೇ ರೀತಿಯಾಗಿ ಇಲ್ಲಿ ಕೂಡಿರುವಂತಹ ಪ್ರತಿಯೊಂದು ಸೋದರ ಸೋದರಿಗೋಸ್ಕರ ತಂದೆ ಬಿಳ್ಕೊಂತಿ ಆ ವಾಕ್ಯವನ್ನು ತಂದೆ ನಾವು ಕೇಳದನು ಆಗಿರದೆ ಅದನ್ನು ನಮ್ಮ ಜೀವನದಲ್ಲಿ ನಡೆದು ನೆಲಕ್ ಹಾಕಿ ಅದೇ ವಾಕ್ಯದ ಪ್ರಕಾರ ನಡೆದು ನಮ್ಮ ಮರಣದ ಪರ್ಯಂತರ ನಾವು ಲಂಬಿಗತ್ತವಾಗಿ ಜೀವಿಸಿ ನಮ್ಮ ಓಟ ಓಡಿ ಮುಗಿಸುವ ಹಾಗೆ ತಂದೆ ನಿಮ್ಮ ಕೃಪೆ ಕೊಟ್ಟು ನಡೆಸುತ್ತಪ್ಪ ತಂದೆ ನಿಮ್ಮ ಕೃಪೆ ನಿಮ್ಮ ಸಹಾಯದಿಂದ ನಾವು ಏನ್ ಮಾಡಿಸ್ ಸಾಧ್ಯ ಇಲ್ಲಪ್ಪ ತಂದೆ ಆದ್ರೆ ಯಾಕಂದ್ರೆ ತಂದೆ ಅಲ್ಪರು ಅಯೋಗ್ಯರು ಆಗಿರುವಂತ ನಮ್ಮನ್ನು ಲೋಕದಿಂದ ಆಯ್ದುಕೊಂಡು ಆಳವಾದ ಅಪಾರವಾದ ಸತ್ಯವನ್ನು ತಿಳಿಸಿಕೊಟ್ಟಿದ್ದಕ್ಕಾಗಿ ಸಹ ಧನ್ಯವಾದ ತಂದೆ ಇನ್ನು ಹೆಚ್ಚೆಚ್ಚಾಗಿ ನೀವು ಮಾಡಿದ ಸಂಕೋಪದಲ್ಲಿ ತಂದೆ ಆದರೆ ನಾವು ನಮಗೊಂದು ಪಾಲು ಕೊಟ್ಟು ಸತ್ಯವನ್ನು ಸಹಾಯ ಮಾಡ್ತಾ ಇದಕ್ಕಾಗಿ ಧನ್ಯವಾದ ತಂದೆ ಇದುವರೆಗೆ ನನ್ನ ಪ್ರಾರ್ಥನಾ ಕೇಳಿದಕ್ಕಾಗಿ ಸಹ ಧನ್ಯವಾದ ಈ ಚಿಕ್ಕ ಪ್ರಾರ್ಥನಾ ನಮ್ಮೆಲ್ಲರ ರಕ್ಷಕನಾದ ಯೇಸು ಕ್ರಿಸ್ತ ನಾನು ಆಮದಲ್ಲಿ ಬೀಳುತ್ತೇನೆ ನಮ್ಮ ಜೀವಳ ಪಲ್ಲೆ ಆಮೇಲೆ ಕ್ರಿಸ್ತನ ಪ್ರೀತಿಯ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಕೃಪೆ ಶಾಂತಿ ಉಂಟಾಗಲಿ ಒಂದು ಸಮಯದಲ್ಲಿ ದೇವರು ನಮ್ಮನ್ನು ಕೃಪೆಯಾಗಿ ದೇವರ ವಾಕ್ಯಗಳನ್ನ ಮತ್ತೆ ಮತ್ತೆ ಕೇಳೋದಿಕ್ಕೆ ಅನುಕೂಲವನ್ನ ಮಾಡಿಕೊಡ್ತಾ ಇದ್ರೆ ತುಂಬಾ ವಿಷಯಗಳನ್ನ ನಾವು ಕೇಳ್ತಾ ಇದೀವಿ ತುಂಬಾ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಒಂದು ದೊಡ್ಡ ಅವಕಾಶ ಸಿಗ್ತಾ ಇದೆ ನಮ್ಗೆ ಹೌದು ಅದರಲ್ಲೂ ಕೂಡ ಈ ಝೂಮ್ ಇರೋದ್ರಿಂದ ಯಾವತ್ತಿನ ಒಂದು ಕಾಲದಲ್ಲೂ ಇಲ್ಲದಂತ ಮತ್ತೆ ಹೊಸ ಹೊಸ ಸತಿ ಎಲ್ಲ ತಿಳ್ಕೊಳ್ಳಕ್ಕೆ ದೇವರ ಅವಕಾಶ ಕೊಡ್ತಾ ಇದ್ದಾರೆ ಎಲ್ಲರಿಗೂ ಯೂಸ್ ಆಗ್ತಾ ಇದೆಯಾ ಖಂಡಿತ ನಾವಿಲ್ಲಿ ನೀವ್ ಎಲ್ಲ ಇದ್ದೀರಿ ನೋಡಿ ಬರ್ತಾರೆ ಈಗ ನಾವಿಲ್ಲಿ ಕುಂತ್ರು ಅಲ್ಲಿಂದ ನಿಮ್ ಕಡೆಯಿಂದ ನಾವು ದೇವ್ರದು ಅಕ್ಕಿ ತಿಳಿಸ್ತಾನ ಅಂದ್ರೆ ಮತ್ತ ಇದಕ್ಕಿಂತ ನಮ್ಗೆ ಹೆಚ್ಚಿನ ಸೌತ ಏನ್ ಇಲ್ಲ ಓಕೆ ನೆಕ್ಸ್ಟ್ ಟೈಮ್ ಅಲ್ಲಿ ಕೆಲವೊಂದು ಚೇಂಜಸ್ ಮಾಡೋಣ ಅಂತ ನಾನು ಪ್ಲಾನ್ ಮಾಡ್ಕೊಂಡಿದೀನಿ ಮೀಟಿಂಗ್ ಇದ್ದಾಗ ಯಾರಾದ್ರೂ ಒಬ್ರು ಹಾಡಾಡಿ ಒಬ್ರು ರಾತ್ರಿ ಗೀತೆಗಳನ್ನ ಓದಿ ಅದು ಕೂಡ ಇಂಪ್ಲಿಮೆಂಟ್ಸ್ ಮಾಡೋಣ ಯಾಕಂದ್ರೆ ನಾನೇ ಮಾತಾಡ್ತಾ ಇರ್ತೀನಿ ನಿಮ್ಮ ಪಾರ್ಟಿಸಿಪೇಟ್ಸ್ ಯಾವ್ದು ಇರಲ್ಲ ಹಾಗೆ ಎಲ್ಲರೂ ಕೂಡ ಇನ್ವಾಲ್ವ್ ಆಗೋ ರೀತಿಯಲ್ಲಿ ಪ್ಲಾನ್ ಮಾಡೋಣ ಓಕೆನಾ ಹಾಗ ಮಾಡಿದ್ರೆ ನಿಮ್ಗೆ ಏನಾದ್ರು ಅಬ್ಜೆಕ್ಷನ್ ಏನಾದ್ರೂ ಇದೆಯಾ ಎಸ್

ಓಕೆ ಸೊ ಪ್ಲಾನ್ ಮಾಡೋಣ ಇದು ಕೆಲವೊಂದು ಯಾಕಂದ್ರೆ ನೀವ್ ಕೂಡ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ ನಾನೇ ಮಾತಾಡ್ತಾ ಇರ್ತೀನಿ ನಾನೇ ಮಾತಾಡಿ ನಾನೇ ಅಂದ್ರೆ ಪ್ರಾರ್ಥನೆ ಮಾಡಿ ಇಟ್ಬಿಡ್ತಾರೆ ಸೊ ಎಲ್ಲರೂ ಸಿಸ್ಟರ್ಸ್ ಕೂಡ ಎಲ್ಲರೂ ಕೂಡ ಇನ್ವಾಲ್ವೆಂಟ್ ಆಗಬೇಕು ಸಿಸ್ಟರ್ಸ್ ಯಾರಾದ್ರೂ ಏನ್ ಮಾಡಿ ಒಂದು ಒಳ್ಳೆ ಹಾಡನ್ನ ರೆಡಿ ಮಾಡ್ಕೊಳ್ಳಿ ಯಾವ್ದಾರು ಒಂದ್ ಹಾಡ್ನ ಒಬ್ರು ಒಂದ್ಸರಿ ಓದಿ ಹಾಡಿ ಒಂದ್ ಎರಡ್ ಲೈನ್ ಒಂದು ಟೂ ಟು ತ್ರೀ ಮಿನಿಟ್ಸ್ ಹಾಡಿದ ನಂತರ ಮುಕ್ತಾ ಸಮಯದಲ್ಲಿ ನನ್ನ ಕ್ಲಾಸ್ ಮುಗಿದ್ಮೇಲೆ ರಾತ್ರಿ ಗೀತೆಗಳನ್ನ ಓದಿ ಏನ್ ಮಾಡೋಣ ಮುಗಿಸ್ಬಿಡೋಣ ಓಕೆ ಇದು ನನ್ನ ಒಂದು ಅಭಿಪ್ರಾಯ ಸೊ ನಿಮ್ಗೆ ಏನಾಗಿದ್ರು ಕೂಡ ನನಗೆ ವ್ಯಕ್ತಿಗೂ ನೀವು ತಿಳಿಸ್ಬೋದು ಓಕೆ ಸರಿ ನಮ್ಮ ಒಂದು ಪಾಠದ ಒಂದು ಭಾಗಕ್ಕೆ ನಾವು ಮುಂದುವರಿಯೋಣ ಸೊ ಇವತ್ತು ನಾವು ಯಾವ ಒಂದು ಪಾಠವನ್ನು ನೋಡಬೇಕಾಗಿದೆ ಇವತ್ತು ಒಂಬತ್ತನೇ ಭಾಗ ನೋಡ್ಬೇಕಾಗಿತ್ತು ಯಾವುದು ಇವತ್ತು ಒಂಬತ್ತನೇ ಭಾಗದಲ್ಲಿ ಇದ್ದೇವಲ್ರಿ ಒಂಬತ್ತನೇ ಭಾಗ ಹೋದ್ವಾರ ಇರ್ಲಿಲ್ವಲ್ಲ ನಮ್ಗೆ

Thank mm -hmm. ಎಲ್ಲಿ ನಿಲ್ಸಿದೀವಿ ಅಂತ ಗೊತ್ತಿದೆಯಾ ಲಾಸ್ಟ್ ಟೈಮ್ ಹನ್ನೊಂದನೇ ಪುಟದಲ್ಲಿ ಕ್ರೈಸ್ತ ಧರ್ಮದ ವಿರುದ್ಧ ಕ್ರೈಸ್ತ ಧರ್ಮನ ಹಿಂಸೆ ಪಡಿಸಲಿಕ್ಕೆ ಶುರು ಮಾಡಿದ್ರಲ್ಲ ಅದು ಸೆಕೆಂಡ್ ಪ್ಯಾರದಿಂದ ಓಕೆ 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 ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮಚ್ ಓಕೆ ಸೊ ನಾವು ನೋಡೋಣ ಸೊ ಎಲ್ಲಿ ನಾವು ನಿಲ್ಸಿದೆ ಮೊದಲು ನಾವು ಚೆಕ್ ಹಾಗೆ ಲಾಸ್ಟ್ ನಾವು ಕೆಲವೊಂದು ವಿಷಯವನ್ನ ನಾವು ನೋಡ್ಕೊಂಡ್ ಬಂದ್ರೆ ಮುಖ್ಯವಾಗಿ ಜೆನೋಬಿಯ ರಾಣಿಯ ಬಗ್ಗೆ ಕೆಲವೊಂದು ವಿಷಯನ ನೋಡಿದ್ವಿ ಅಲ್ವಾ ನಿಮ್ಗೆಲ್ರಿಗೂ ನೆನಪಿರ್ಬೇಕು ಆ ವಾಕ್ಯ ಮೂವತ್ತು ಮೂವತ್ತೊಂದು ದಾನಿಲ್ ಅನಂದನೇ ಅಧ್ಯಾಯದಲ್ಲಿ ಬರುವಂತ ಮೂವತ್ತು ಮೂವತ್ತೊಂದು ಆ ಭಾಗದಲ್ಲಿರುವಂತ ಕೆಲವೊಂದು ವಿಷಯವನ್ನ ನಾವು ನೋಡಿದ್ವಿ ಹಾಗಾಗಿ ಆ ಅರೋಲಿಯನ್ ಅನ್ನುವಂತ ರಾಜನ ಕುರಿತ ಕೂಡ ಏನ್ ಮಾಡಿದ್ವಿ ನಾವು ನೋಡಿದ್ವಿ ಅಲ್ವಾ ಸೊ ಅರೋಲಿಯನ್ ಅನ್ನುವಂತ ರಾಜ ಹೇಗೆ ಅಲ್ಲಿಂದ ಪೋಪ್ ಸಿಸ್ಟಮ್ ಮುಂದುವರಿಯುತ್ತೆ ಅನ್ನುವಂಥ ವಿಶ್ವವನ್ನ ನಾವೆಲ್ಲ ಭವಿಷ್ಯ ಏನ್ ಮಾಡ್ಬೇಕಾಗುತ್ತಂದ್ರೆ ಇಲ್ಲಿ ಇವತ್ತಿಂದ ನಾವು ಆ ಒಂದು ಪಾಠವನ್ನ ಟಾಪಿಕ್ ನ ಓದ್ಬೇಕಾಗಿದೆ ಅಲ್ವಾ ಸೊ ನನ್ನ ಸ್ಕ್ರೀನ್ ನಿಮ್ಗೆ ಕಾಣಿಸ್ತಾ ಓಕೆ ಸೊ ಇಲ್ಲಿ ನಾವು ಈ ಒಂದು ಭಾಗದಲ್ಲಿ ಈಗ ಇವತ್ತು ನಾವು ಒಂಬತ್ತನೇ ಭಾಗವನ್ನು ನೋಡೋಣ ಸೊ ಅಲ್ಲಿಂದ ನೀವು ಮುಂದುವರಿಸಿ ಕ್ರೈಸ್ತ ಧರ್ಮದ ವಿರೋಧವಾದ ಈ ಹಿಂಸೆ ಪಡಿಸುವ ಉತ್ಸಾಹವು ಅನ್ನುವಂತ ಒಂದ್ ಟಾಪಿಕ್ ಇಂದ ನಾವು ಓದೋಣ ಅದನ್ನ ಓದಿ ಹೋದಲ ಬ್ರದಿಓದಿ ಕ್ರೈಸ್ತ ಧರ್ಮದ ವಿರೋಧವಾದ ಈ ಹಿಂಸೆ ಪಡಿಸುವ ಉತ್ಸಾಹವು ಪ್ರವಾದನೆಯನ್ನು ಸೂಚಿಸಿರುವಂತೆ ಆತನು ತನ್ನ ವಿಜಯದಿಂದ ಹಿಂದಿರುಗಿದ ಮೇಲೆ ಪ್ರಕಟವಾಯಿತು ಔರೋಲಿಯನ್ ಎಂಬುವವನು ಸೂರ್ಯನ ಆರಾಧಕನಾಗಿದ್ದನು ಆತನು ಜೆನೋಬಿಯಾ ಮೇಲಿನ ತನ್ನ ವಿಜಯಕ್ಕಾಗಿ ಸೂರ್ಯನನ್ನು ಪ್ರಶಂಸಿಸಿದನು ಕದನವು ಮುಗಿದ ಕೂಡಲೇ ತನ್ನ ಕೃಪೆಯನ್ನು ಒಪ್ಪಿಸಿಕೊಳ್ಳುವಂತೆ ಆತನು ಸೂರ್ಯನ ಭವ್ಯವಾದ ದೇವಾಲಯವನ್ನು ದುರಸ್ತಿಗೊಳಿಸಿದನು ಕ್ರೈಸ್ತರು ಸೂರ್ಯನನ್ನು ಆರಾಧಿಸುವುದು ಅನರ್ಹವಾದುದೆಂದು ತಿಳಿದಿರುವುದರಿಂದಾಗಿ ಅವರು ಈ ಸೂರ್ಯನ ಆರಾಧನೆಯಲ್ಲಿ ಭಾಗವಹಿಸಲು ನಿರಾಕರಿಸುವುದು ಬಹುಶಃ ಆತನ ಶೀಘ್ರವಾದ ಉಗ್ರ ವಿರೋಧಕ್ಕೆ ಕಾರಣವಾಗಿರಬಹುದೆಂದು ಎಂದು ಭಾವಿಸಲಾಗಿದೆ ನೋಡ್ಬೇಕ ಅರೋಳಿಯನ್ನು ಮಾಡುವಂತಹ ಒಬ್ಬ ಚಕ್ರವರ್ತಿ ರೋಮಿನ ಚಕ್ರವರ್ತಿ ಆರಂಭಿಕ ಹಂತದಲ್ಲಿ ಅಷ್ಟೇನು ಕ್ರೈಸ್ತರ ಮೇಲೆ ಕೋಪವನ್ನ ತೋರಿಸ್ತಾ ಇರ್ಲಿಲ್ಲ ಈ ಕೋಪವನ್ನ ತೋರಿಸೋದಿಕ್ಕೆ ಕಾರಣ ಏನಿತ್ತು ಅಂತ ನೋಡ್ಬೇಕಾದ್ರೆ ಇವನ ಒಂದು ವಿಜಯ ಅಂದ್ರೆ ಇವನು ಜಯಶೈಲಿ ಆಗ್ತಿರುವಂತ ಒಂದು ಯುದ್ಧದಲ್ಲಿ ಇಲ್ಲೆಲ್ಲ ಹೋಗ್ತಾ ಇದ್ರು ಅವರಲ್ಲಿ ಏನ್ ಅಲ್ಲಿ ತುಂಬಾ ಯುದ್ಧದಲ್ಲಿ ವಿಜಯಶಾಲಿಯಾಗಿ ಬರ್ತಾ ಇದ್ದ ಅದರಿಂದ ಅವನಿಗೆ ತುಂಬಾ ಏನಾಯ್ತು ಅಂದ್ರೆ ಈ ಸೂರ್ಯ ದೇವರ ಮೇಲೆ ಅದರಲ್ಲೂ ಕೂಡ ಈ ಜೆನೋಬಿಯನ ಜನೋಬಿಯನ್ನ ಅವನೇನ್ ಮಾಡ್ತಾನೆ ಗೆದ್ದ ಮೇಲೆ ಜನೋಬಿ ಅನ್ನುವಂತ ಸ್ತ್ರೀ ಬಗ್ಗೆ ನಮ್ಗೆ ಈಗಾಗಲೇ ನಾವು ನೋಡಿದ್ವಿ ಲಾಸ್ಟ್ ಟೈಮ್ ಈ ಚರಿತ್ರೆ ಕೂಡ ಅವ್ರ ಬಗ್ಗೆ ನೀವು ತುಂಬಾ ಸ್ಟಡಿ ಮಾಡ್ಬೋದು ಜನೋಬಿ ಅನ್ನುವಂತವ್ರು ಏನ್ ಮಾಡಿದ್ರ ಅಂದ್ರೆ ಈ ಒಂದು ಈಜಿಪ್ ದೇಶವನ್ನ ಏನ್ ಮಾಡ್ತಾ ಇರ್ತಾರೆ ಆಳ್ವಿಕೆ ಮಾಡ್ತಾ ಇರ್ತಾರೆ ಅಲ್ಲಿ ಆಳ್ವಿಕೆ ಮಾಡ್ತಾ ಇರ್ಬೇಕಾದ್ರೆ ಆತನ ಗಂಡ ಏನಾಗ್ತಾರೆ ಅಂದ್ರೆ ತಿರೋಗ್ತಾರೆ ಯುದ್ಧದಲ್ಲೇ ಎಲ್ಲೋ ತೀರೋಗ್ತಾರೆ ಸೊ ಹಾಗಾಗಿ ಅವನ ಮಗನಾದಂತ ಒಬಲ್ಲಾ ತಾಸ್ ಅನ್ನುವಂಥವುದನ್ನ ಏನ್ ಮಾಡ್ತಾನೆ ಆ ರಾಣಿಯ ರಾಜನಾಗಿ ಅಲ್ಲಿ ಪ್ರತಿನಿಧಿ ಮಾಡ್ಬಿಟ್ ಅಂದ್ರೆ ಪ್ರತಿಷ್ಠಾಪಿಸ್ ಮಾಡಿ ಮಾಡಿದ ನಂತರ ಈ ರಾಣಿ ಈ ಜನೋಬಿ ಏನ್ ಮಾಡ್ತಾರೆ ಅಂದ್ರೆ ಅವನಿಗೆ ಅಷ್ಟೊಂದು ಜ್ಞಾನ ಇರಲ್ಲ ಬದಲಾಗಿ ಹೆಸರುಗು ಮಾತ್ರ ಆತ ರಾಜ ಆಗಿರ್ತಾನೆ ಆದ್ರೆ ಎಲ್ಲ ಒಂದು ಕೆಲಸವನ್ನ ಜನೋಬಿಯಲ್ಲೇ ನೋಡ್ಕೊಳ್ತಾ ಇರ್ತಾರೆ ಸೊ ಹಾಗಾಗಿ ಈ ಜೊನೋಬಿಯಲ್ಲ ಒಂದು ಕಾರ್ಯ ಸಾಮರ್ಥ್ಯ ಇರ್ಬೋದು ಅವ್ರು ಮಾಡಿದಂತ ಪ್ಲಾನ್ ಗಳಿರ್ಬೋದು ಅದನ್ನ ಏನ್ ಮಾಡಕ್ ಆಗಲ್ಲ ಅಂದ್ರೆ ರೋಮ್ ಅವ್ರಿಗೂ ಸಗಿಸಕ್ಕಾಗಲ್ಲ ಅದು ಕೂಡ ಅವ್ರೇಳಿ ಏನ್ ಏನ್ ಮಾಡ್ತಾರೆ ಅಂದ್ರೆ ಹೇಗಾದ್ರೂ ಅವ್ರನ್ನ ಗೆಲ್ಬೇಕು ಅನ್ನೋದು ಆತನ ಒಂದು ಉದ್ದೇಶವಾಗಿದೆ ಎಲ್ಲಾ ರಾಜ್ಯಗಳನ್ನ ಗೆಲ್ಲಕ್ಕಿಂತ ಹೆಚ್ಚಾಗಿ ಈ ಜನೋಬಿಯನ್ನ ಗೆಲ್ಬೇಕು ಅನ್ನೋದು ಅವನ ಒಂದು ಆಸೆ ಆಗಿದೆ ಹಾಗಾಗಿ ಜನೋಬಿಯನ್ ಏನ್ ಮಾಡ್ತಾನೆ ಸೆರೆ ಹಿಡಿದು ಅವನು ಹೋಗ್ತಾನೆ ಈ ಜನಬಿಯಾ ಅಂತ ಹೇಳಿದ ತಕ್ಷಣ ನೀವು ಈ ಪಿಕ್ಚರ್ ಇರುವಂತ ಒಂದು ಚಿತ್ರ ನೋಡಬಹುದು ಇದು ಮಧ್ಯ ಸಿ ಇದೆಯಲ್ಲ ಅಹ್ ಸಿಯ ಮಧ್ಯ ಭಾಗದಲ್ಲಿ ಈ ಒಂದು ಶಿಲೆ ಇದೆ ಈಗಲೂ ಕೂಡ ಜನಬಿಯಲ ಒಂದು ವಿಗ್ರಹವನ್ನ ಸ್ಥಾಪನೆ ಮಾಡಿದ್ರೆ ಒಂದು ದ್ವೀಪ ತರ ಇದೆ ದ್ವೀಪದಲ್ಲಿ ಜನಬಿಯಲ ಒಂದು ದೊಡ್ಡ ವಿಗ್ರಹವನ್ನ ಏನ್ ಮಾಡಿದ್ರೆ ಒಂದು ಸ್ಟ್ಯಾಚ್ಯೂ ನಲ್ಲಿ ಇಟ್ಟಿದೆ ಹಾಗಾಗಿ ಈ ಜನಬಿಯನ್ನು ಅನ್ನುವಂತ ಅವರು ಅವ್ರು ಮಾಡಿದಂತ ಒಬ್ಬ ಒಂದು ಅಹ್ ಏನನ್ಬೋದು ಅವು ಆ ಕಾಲದಲ್ಲಿ ತುಂಬಾ ಶ್ರೇಷ್ಠವಾದಂತ ಮಹಿಳೆ ಆಗಿದೆ ಈಗ ನಮ್ಮ ಕರ್ನಾಟಕ ತಗೊಂಡಾಗ ನೀವು ಕಿತ್ತೂರು ರಾಣಿ ಚೆನ್ನಮ್ಮ ಈ ರೀತಿ ಎಲ್ಲ ಮಾತಾಡ್ತೀವಲ್ಲ ನಮ್ಗೆಲ್ಲ ಗೊತ್ತಿದೆ ಆ ರೀತಿ ಆ ಪ್ರಾಂತ್ಯದಲ್ಲಿ ಜನೋಬಿಯ ಇದ್ರು ಅನ್ನೋದ್ ವಿಷಯವನ್ನ ನಾವು ನೋಡ್ತೀವಿ ಹಾಗೆ ಅವರಲ್ಲಿ ಏನ್ ಮಾಡ್ತಾರೆ ಅವನ್ನ ಗೆಲ್ತಾನೆ ಗೆಲ್ತ ಮೇಲೆ ಇವ್ಗೆ ಅಂದ್ರೆ ಅವನು ಆರಾಧನೆ ಮಾಡಿದಂತ ಸೂರ್ಯ ದೇವರ ಮೇಲೆ ಹೆಚ್ಚಿನ ಭಕ್ತಿಯನ್ನ ಬೆಳೆಸ್ಕೊಳ್ತಾನೆ ಅದ ಮಾತ್ರ ತನ್ನ ಇಡೀ ಸಾಮ್ರಾಜ್ಯದಲ್ಲಿ ಆ ದೇವರೇ ಈ ಒಂದು ಇಷ್ಟು ದೊಡ್ಡ ಒಂದು ಶಕ್ತಿ ಈ ರೀತಿ ನಾನ್ ಗೆಲ್ತೀನಿ ಅಂದ್ರೆ ಖಂಡಿತ ದೇವರ ಶಕ್ತಿ ಆಗಲ್ಲ ಯಾವ ದೇವರು ಕೂಡ ಇಷ್ಟು ಶಕ್ತಿ ಸಾಮರ್ಥ್ಯ ಇರೋಕೆ ಸಾಧ್ಯತೆ ಇಲ್ಲ ಸೂರ್ಯ ದೇವರ ಅನ್ಬಿಟ್ಟು ಏನ್ ಮಾಡ್ತಾನೆ ಆತನ ಆರಾಧನೆ ಮಾಡೋಕೆ ಶುರು ಮಾಡ್ತಾನೆ ಆದ್ರೆ ಇದಕ್ಕೆ ಕ್ರೈಸ್ತರು ವಿರೋಧವಾಗಿರ್ತಾರೆ ಕ್ರೈಸ್ತರ ಪ್ರಕಾರ ನಮ್ಮ ಪ್ರಕಾರ ನಾವು ಆರಾಧನೆ ಮಾಡಬಾರ್ದು ಅಂದ್ಬಿಟ್ಟು ಸತ್ಯವಾದ ನಮ್ಗೆ ಗೆಲ್ತಾ ಇದೆ ದೇವರ ಆಜ್ಞೆಗಳಲ್ಲಿ ಒಂದು ಖಂಡಿತವಾಗ್ಲೂ ಅದು ದೇವರಿಗೆ ಸಲ್ಲತಕ್ಕಂತ ಗೌರವನ್ನ ಬೇರೆ ಯಾರಿಗೆ ಕೊಡುವಂತದ್ದಾಗಿರುತ್ತೆ ಹಾಗಾಗಿ ಈ ಒಂದು ಆ ಜೆನೋಬಿಯಾ ಸರಿ ಈ ಅವರಲ್ಲಿ ಏನ್ ಮಾಡ್ತಾನೆ ಈ ಒಂದು ದೇಶವನ್ನ ಗೆದ್ದ ಮೇಲೆ ಏನಾಗುತ್ತೆ ಅಂದ್ರೆ ಆ ಕ್ರೈಸ್ತರು ನಾನು ಆರಾಧನೆ ಮಾಡುವಂತ ದೇವರನ್ನ ಆರಾಧನೆ ಮಾಡ್ತಾ ಇಲ್ವಂತ ಕೋಪಕ್ಕೆ ಗುರಿಯಾಗಿ ಆ ಕೋಪ ಅವನೇನು ತುಂಬಾ ಸುಮ್ಮನೆ ಏನು ಕೋಪ ಕೊಡಲ್ಲ ತುಂಬಾ ಉಗ್ರ ಕೋಪಕ್ಕೆ ಅವ್ರಿಗೆ ತಕ್ಷಣ ಸಿಟ್ಟು ಅಂದ್ರೆ ದೊಡ್ಡ ದೊಡ್ಡ ಒಂದು ಆಹ್ ಆಜ್ಞೆಗಳನ್ನ ತಂದು ಕ್ರೈಸ್ತರನ್ನ ನಾಶ ಮಾಡೋದಕ್ಕೆ ಕ್ರೈಸ್ತರನ್ನ ಹಿಂಸೆ ಪಡಿಸೋದಕ್ಕೆ ಚಿತ್ರ ಹಿಂಸೆ ಶುರು ಮಾಡ್ಕೊಳ್ತಾನೆ ಸೊ ಈ ಕಾಲದಲ್ಲಿ ಕ್ರೈಸ್ತರಿಗೆ ತುಂಬಾ ಹಿಂಸೆ ಇತ್ತು ಅನ್ನೋ ವಿಷಯವನ್ನ ಕೂಡ ನಾವೇನ್ ಮಾಡಬಹುದು ಚರಿತ್ರೆಯ ವಿಷಯಗಳಲ್ಲಿ ನೋಡಬಹುದು ವಾಕ್ಯ ಇಪ್ಪತ್ತಾರು ಓದೋಣ ವಚನ ಇಪ್ಪತ್ತಾರು ಹೌದು ಮೃಷ್ಟಾಂಗವನ್ನು ತಿನ್ನುವವರೇ ಅವನನ್ನು ಭಂಗಪಡಿಸುವರು ಉತ್ತರ ರಾಜನ ಸೈನ್ಯವು ತುಂಬಿ ತುಳುಕುವುದು ಬಹು ಜನರು ಹತರಾಗಿ ಬೀಳುವರು ಅವರೊಳಿ ತನ್ನ ಸ್ವಂತ ಸೈನ್ಯಾಧಿಕಾರದಿಂದಲೇ ಹತ್ಯೆ ಮಾಡಲ್ಪಟ್ಟನು ಅನೇಕರು ಹತ್ಯರಾದರೂ ಆತನ ಸೈನ್ಯವು ಯಶಸ್ವಿಯಾಯಿತು ಸೇನಾಯಿತು ಅಂದ್ರೆ ನೋಡಿ ಇಲ್ಲಿ ದೇವರ ಒಂದು ಯೋಚನೆ ಅಲ್ವಾ ಎಷ್ಟೇ ಒಬ್ಬ ರಾಜನಾಗಿದ್ರು ಎಷ್ಟೇ ಅವನು ಅಹಂಕಾರದಿಂದ ಅಲಿತಾ ಇದ್ರು ಅವನ ಬಲ ಸಾಮರ್ಥ್ಯದಿಂದ ಅವನು ತುಂಬಿದವನಾಗಿದ್ರು ದೇವರ ಕೈಯಲ್ಲಿ ಇದೆ ಅಧಿಕಾರ ಅಲ್ವಾ ಹಾಗಾಗಿ ತುಂಬಾ ಜನರಿಗೆ ಇವತ್ತವರೆಗೂ ಗೊತ್ತಾಗ್ತಾ ಇಲ್ಲ ದೇವರ ಒಂದು ಉದ್ದೇಶಗಳು ಗೊತ್ತಾಗ್ತಾ ಇಲ್ಲ ದೇವರ ಯೋಜನೆಗಳು ಗೊತ್ತಾಗ್ತಾ ಇಲ್ಲ ಏನಪ್ಪಾ ಅಂದ್ರೆ ಈ ಅನ್ಯ ಜನಗಳನ್ನ ಇಸ್ರೇಲ್ ಮೇಲೆ ಈ ಒಂದು ಅನ್ಯ ಜನರನ್ನ ಆಳ್ವಿಕೆ ಮಾಡ್ಬೇಕಂತ ನಿರ್ ನಿರ್ಧಾರ ಮಾಡಿದ್ರೆ ತಂದೆಯಾದ ದೇವ್ರು ಎಲ್ಲಾ ಕೂಡ ಅವರ ಅಧಿಕಾರದಲ್ಲಿ ಇದೆ ಹಾಗಾಗಿ ಒಂದು ರಾಜ ತನ್ನ ಸ್ವ ಇಚ್ಛೆಯಿಂದ ಎಷ್ಟೇ ಅಧಿಕಾರ ಮಾಡಿದ್ರು ದೇವ್ರ ಏನ್ ಮಾಡ್ತಾರೆ ಎಲ್ಲಿ ಅದನ್ನ ಅಂತ್ಯ ಮಾಡ್ಬೇಕು ಅಲ್ಲಿ ಅಂತ್ಯ ಮಾಡ್ತಾರೆ ಇಲ್ಲಿ ಕೂಡ ಎಷ್ಟೇ ದೊಡ್ಡವನಾಗಿದ್ರು ಅವರಲ್ಲಿ ಏನಾಗಿದ್ರು ಅಂದ್ರೆ ಆತನ ಜೊತೆಗಿದ್ದವ್ರೆ ಅವನ ಸೇರಿಸಿ ಅವನ ಸಾಯಿಸ್ತಾರೆ ಇದು ಸರ್ವ ಸಾಮಾನ್ಯ ಅಲ್ವಾ ಒಂದ್ ವ್ಯಕ್ತಿ ದೇಶವನ್ನ ಗೆದ್ಬಿಡ್ತಾನೆ ಆದ್ರೆ ತನ್ನ ಜೊತೆಲಿರೋರ್ನ ಅರ್ಥ ಮಾಡ್ಕೊಳಿಲ್ಲ ಅವನ ಗೆದ್ದಿರಕ್ ಆಗಲ್ಲ ಹಾಗಾಗಿ ಅರಳಿನ ಕೂಡ ಕತೆ ಕೂಡ ಹೇಗೆ ಆಯ್ತು ತನ್ನ ಸ್ವಂತ ಸೇನಾಧಿಕಾರಿಗಳು ಏನ್ ಮಾಡಿದ್ರು ಅತನ್ನ ಹತ್ಯೆ ಮಾಡ್ಬಿಟ್ರು ಅಲ್ವಾ ಸತನ ಎಷ್ಟೇ ದೊಡ್ಡವನಾಗಿದ ಅದಕ್ಕೆ ಆ ದಾಳಿಯಲ್ಲಿ ಆನಂದನೇ ಅಧ್ಯ ಇಪ್ಪತ್ತಾರನೇ ವಾಕ್ಯದಲ್ಲಿ ನಾವು ಇದನ್ನ ಗಮನಿಸ್ತೀವಿ ಓದಿ ದಾಳಿಯಲ್ ಆನಂದನೇ ಅಧ್ಯಾಯ ಇಪ್ಪತ್ತ ಆರನೇ ವಾಕ್ಯ ಅವನ ಮೃಷ್ಟಾನ್ನವನ್ನು ತಿನ್ನುವವರೇ ಅವನನ್ನು ಭಂಗಪಡಿಸುವರು ಉತ್ತರ ರಾಜ್ಯನ ಸೈನ್ಯವು ತುಂಬಿ ತೊಳಕುವುದು ಬಹು ಜನರು ಹತ್ತರಾಗಿ ಬೀಳುವರು ಸಾಕು ಆ ಮುಷ್ಟಾನವನ್ನು ತಿನ್ನುವವರೇ ಅವನನ್ನು ಭಂಗಪಡಿಸುವರು ನೋಡ್ಬೇಕಾರೆ ಈ ಮುಷ್ಠಾನ್ ಅಂದ್ರೆ ಏನಾಯ್ತ ಜೊತೆಗೆ ಅರ್ಥ ಹಾಗಾಗಿ ಏನಾಯ್ತು ಅಂದ್ರೆ ಅವನ ಅಂತ್ಯ ಆತನ ಸೈನ್ಯಾಧಿಕಾರಿಗಳೆಂದರೆ ನೋಡ್ಬೇಕಾರೆ ಇಪ್ಪತ್ತ ಏಳನೇ ವಾಕ್ಯ ನಾವು ಇಲ್ಲಿ ಇಪ್ಪತ್ತ ಆರನೇ ವಾಕ್ಯದ ನಂತರ ಬೇರೆ ಒಂದು ಟಾಪಿಕ್ ಅಲ್ಲಿ ಶುರು ಆಗುತ್ತೆ ಈ ಟಾಪಿಕ್ ಏನ್ ಮಾಡ್ತಾರೆ ಕೆಲವೊಂದು ವಿಷಯ ಏನಾಗಿದೆ ಅದರಲ್ಲಿ ಸೇರಿಸ್ತಾ ಇಲ್ಲ ಸೇರಿಸ್ತಾ ಇಲ್ಲ ಅಂದ್ರೆ ಯಾವ ರೀತಿ ಅರ್ಥ ಮಾಡ್ಕೊಳ್ಳೋದು ಅಂದ್ರೆ ಈ ಹನ್ನೊಂದನೇ ಅಧ್ಯಾಯ ಒಂದು ಆರ್ಡರ್ ಆಗಿರುವಂತ ಇಷ್ಟಿನ ಮಾತಾಡ್ತಾ ಇಲ್ಲ ಯಾವುದು ತುಂಬಾ ಹೈಲೈಟ್ಸ್ ಪಾಯಿಂಟ್ ಇದೆ ಅದನ್ನ ಮಾತ್ರ ಮಾತಾಡ್ತಾ ಇದೆ ಅನಂತ ರೀತಿಯಲ್ಲಿ ನಮ್ಮ ಸಹೋದರ ಅದ್ರಲ್ಲಿ ಏನ್ ಮಾಡ್ತಾರೆ ಇಲ್ಲಿ ಬರೀತಾರೆ ಸದ್ಯಕ್ಕೆ ವಿಷಯವನ್ನ ಓದನ ಓದಿ ಬೇರೆ ಯಾರಾದ್ರೂ ಓದಿ ಎಲ್ರು ಕೂಡ ಆದಷ್ಟು ಓದಕ್ಕೆ ಪ್ರಯತ್ನ ಓದಿ ಓದಿ ಈ ವಚನವು ರೋಮಿಗಾಗಲಿ ಐಗುಪ್ತಕ್ಕಾಗಲಿ ಅನ್ವಯವಾಗುವುದಿಲ್ಲ ಆದರೆ ಇದು ರೋಮನ್ ಸಾಮ್ರಾಜ್ಯದ ಇಬ್ಬರು ಅರಸುಗಳಿಗೆ ಅಥವಾ ಅಧಿಕಾರಕ್ಕೆ ಅನ್ವಯವಾಗುತ್ತದೆ ಸಾರ್ವಭೌಮಿಕ ಅಧಿಕಾರವು ಕ್ರಮೇಣವಾಗಿ ಸತ್ತು ಹೋಗುತ್ತದೆ ಮತ್ತು ಕ್ರೈಸ್ತ ಪ್ರ ಪಾದ್ರಿಗಳ ಅಧಿಕಾರವು ನಿಧಾನವಾಗಿ ಜೀವ ಮತ್ತು ಮಹತ್ವಾಕಾಂಕ್ಷೆಗೆ ಬರುವುದು ಪ್ರತಿಯೊಬ್ಬರೂ ತಮ್ಮ ಸ್ವಾರ್ಥಕ್ಕಾಗಿ ಅಂತಹ ಉದ್ದೇಶವನ್ನು ನಿರಾಕರಿಸುತ್ತದೆ ಮತ್ತೊಬ್ಬರನ್ನು ಉಪದ ಉಪಯೋಗಿಸಬಹ ಉಪಯೋಗಿಸ ಬಯಸುವರು ಹೀಗೆಂದು ಓದಬಹುದು ಆ ಇಬ್ಬರು ರಾಜರು ಒಬ್ಬರಿಗೊಬ್ಬರು ಕೇಡಿನ ಮನಸ್ಸುಳ್ಳವರಾಗಿ ಸಹ ಪಂಕ್ತಿಯಲ್ಲಿ ಸುಳ್ಳು ಸುಳ್ಳು ಮಾತಾಡಿಕೊಳ್ಳುವರು ಆದರೆ ಏನೂ ಸಾಗದು ಪರಿಣಾಮ ಪರಿಣಾಮವು ಕ್ಲುಪ್ತ ಕಾಲದಲ್ಲೇ ನೆರವೇರುವುದು ಅಥವಾ ಈ ಆಲೋಚನೆಯನ್ನು ಇನ್ನೂ ಹೆಚ್ಚು ಸರಳವಾಗಿ ಹೇಳುವಂತೆ ಖಚಿತವಾದ ಸಾವಿರದ ಇನ್ನೂರ ಅರವತ್ತು ವರ್ಷಗಳು ಪೋಪನ ಅಧಿಕಾರ ಅಧಿಕಾರವರಿಂದಲೇ ಅಧಿಕಾರ ಅಧಿಕಾರದವರಿಂದ ಹಿಂಸೆ ಹಿಂಸೆ ಪಡಿಸುವುದಕ್ಕಾಗಿ ದೇವರಿಂದ ಮೀಸಲಾಗಿಟ್ಟಿರುವ ಅವಧಿಯಾಗಿದೆ ಹೀಗಾಗಿ ಕ್ರೈಸ್ತ ಪಾದ್ರಿಗಳ ಮತ್ತು ನಾಗರಿಕ ಅಧಿಕಾರದ ನಡುವಣ ಅನ್ಯೂನ್ಯತೆ ಅಥವಾ ಒಕ್ಕೂಟವಾಗಲಿ ಕೈಗೂಡುವುದಿಲ್ಲ ಯಾಕೆಂದರೆ ಆ ದಿನದಿಂದ ಎಣಿಸಲಾದ ಸಾವಿರದ ಇನ್ನೂರ ಅರವತ್ತು ವರ್ಷಗಳು ಬೇಗನೆ ಮುಗಿಯಲಿದೆ ಹೀಗಾಗಿ ಅದನ್ನು ಮುಂದಕ್ಕೆ ಹಾಕಬೇಕು ಅಥವಾ ಹಿಡಿ ತಡೆ ಹಿಡಿಯಬೇಕು ಮತ್ತು ಅದು ಕ್ರಮೇಣವಾಗಿ ಇಟಲಿಯ ಚಕ್ರಾಧಿಪತ್ಯವು ನಾಶವಾಗುವವರೆಗೆ ಬರಲು ಬಿಡಬೇಕು ನಾವು ಕ್ರೈಸ್ತ ಸಭಾ ಚರಿತ್ರೆ ನೋಡ್ಬೇಕಾದ್ರೆ ಇಲ್ಲಿ ವಿಷಯವನ್ನ ನಾವು ಗಮನದಲ್ಲಿಟ್ಟು ಸ್ವಲ್ಪ ಸ್ಟಡಿ ಮಾಡೋಣ ಈ ಪಾಯಿಂಟ್ ಅಲ್ಲಿ ಕೆಲವೊಂದು ಪಾಯಿಂಟ್ ಇದೆ ವಾಕ್ಯ ಇಪ್ಪತ್ತ ಏಳರಲ್ಲಿ ವಾಕ್ಯ ಇಪ್ಪತ್ತೇಳರು ಅದನ್ನೇ ನಾನು ಮೊದಲೇ ಹೇಳ್ದೆ ಯಾಕಂದ್ರೆ ಅಧ್ಯಾಯ ಆನಂದನೇ ಅಧ್ಯಾಯ ಒಂದು ಕಂಟಿನ್ಯೂ ಹಿಸ್ಟರಿ ಬಗ್ಗೆ ಮಾತಾಡ್ತಾ ಇಲ್ಲ ಅಂದ್ರೆ ಆ ಕಂಟಿನ್ಯೂ ಅಂದ್ರೆ ನಿರಂತರವಾಗಿ ಮುಂದುವರಿತರ ಚರಿತ್ರೆ ಬಗ್ಗೆ ಮಾತಾಡ್ದೆ ಈ ಒಂದು ರೋಮ್ ಸಾಮ್ರಾಜ್ಯದಲ್ಲಿ ತುಂಬಾ ಹೈಲೈಟ್ಸ್ ಆಗಿರುವಂತ ವಿಷಯಗಳ ಬಗ್ಗೆ ಮಾತಾಡ್ತೇವೆ ಹಾಗಾಗಿ ಈ ವಾಕ್ಯವನ್ನು ತಗೊಂಡಾಗ ನಾವ್ ಏನ್ ಸ್ಟಡಿ ಮಾಡಬೇಕು ಅಂದ್ರೆ ಈ ವಾಕ್ಯ ಓದುವಂತ ನಾವು ಯಾವ ರೀತಿ ಇದನ್ನ ತಗೋದ್ ರಜಲ್ ಅವರು ಸ್ಟಡಿ ಮಾಡಿದ್ದಾರೆ ಅಂತ ನೋಡ್ಬೇಕಾದ್ರೆ ಈ ವಾಕ್ಯ ಈ ಚರಿತ್ರ ಕಾಲದಲ್ಲಿ ಎಲ್ಲಿ ನೆರವೇರಕ್ಕೆ ಸಾಧ್ಯತೆ ಇದೆ ಈ ಪಾಯಿಂಟ್ ಎಲ್ಲಿ ಅನ್ವಯವಾಗಬೇಕು ಅಂತ ಏನ್ ಮಾಡ್ತಾರೆ ಸ್ಟಡಿ ನೋಡಿ ಅಲ್ಲಿ ವಾಕ್ಯ ಏನ್ ಅಂದ್ರೆ ಇಬ್ಬರು ಅರಸರುಗಳ ಬಗ್ಗೆ ಮಾತಾಡ್ತಾರೆ ಇಬ್ಬರು ರಾಜರು ಕೇಡಿನ ಮನಸ್ಸುರಾಗಿ ಸಹ ಪಂಕ್ತಿಯಲ್ಲಿ ಸುಳ್ಳು ಸುಳ್ಳು ಮಾತಾಡಿಕೊಳ್ಳುವರು ಅನ್ನುವಂತ ವಿಷಯಗಳ ಬಗ್ಗೆ ಹೇಳ್ತಾ ಇದೆ ಇದು ಯಾವ್ದಪ್ಪ ಅಂತ ನೋಡ್ಬೇಕಾದ್ರೆ ಇದು ಒಂದು ರಾಜ್ಯದ ಅಹ್ ಆ ರಾಜ್ಯದ ಒಂದು ಆ ರಾಜ್ಯದಲ್ಲಿನಂತ ತುಂಬಾ ಎರಡು ಮುಖ್ಯವಾದಂತ ಭಾಗಗಳನ್ನ ಮಾತಾಡ್ತಾರೆ ಒಂದು ಧರ್ಮ ಇನ್ನೊಂದು ಅಧಿಕಾರ ಒಂದು ಧರ್ಮ ಅಂದ್ರೆ ಈ ಧರ್ಮದ ಒಂದು ವಿಷಯದಲ್ಲಿ ಕೂಡ ಏನಾಗ್ತಿಲ್ಲ ಅವರು ಧರ್ಮದಲ್ಲಿ ಏನಾಗ್ತಿದೆ ಅಂದ್ರೆ ಧಾರ್ಮಿಕದ ಒಂದು ಕ್ರೈಸ್ತ ಧರ್ಮ ಬೆಳೀತಾ ಇದೆ ಕ್ರೈಸ್ತ ಧರ್ಮದಲ್ಲಿ ಯಾವ ರೀತಿ ನಡೀತಾ ಇದೆ ಅಂದ್ರೆ ಅಲ್ಲೂ ಕೂಡ ಪೈಪೋಟಿ ಮನೋಭಾವನೆ ಬೆಳೀತಾ ಇದೆ ಹೇಗಾದ್ರೂ ಮಾಡಿ ನಾನು ರಾಜ್ಯವನ್ನ ಕಬಳಿಸ್ಬೇಕು ನನ್ನ ಅಧಿಕಾರಕ್ಕೆ ಸರ್ಕಾರವನ್ನ ಗೌರ್ಮೆಂಟ್ ನನ್ನ ಕೌಂಟರ್ ಅಲ್ಲಿ ತರಬೇಕು ಅಂತ ಭಾವನೆ ಇಲ್ಲಿ ಧರ್ಮದ ಮನೋಭಾವನೆ ಹೋಗ್ತಾ ಇದೆ ಅಲ್ಲಿರುವಂತ ಜನರು ಎಲ್ರು ಕೂಡ ಇದೇ ಒಂದು ಮನೋಭಾವನೆ ಬೆಳೀತಾ ಇದೆ ಮತ್ತೆ ಜನಸಾಮಾನ್ಯರು ಅಂದ್ರೆ ಧರ್ಮಕ್ಕೆ ವಿರುದ್ಧವಾದಂತ ಇರೋರು ಯಾರಪ್ಪಾ ಅಂದ್ರೆ ಅಧಿಕಾರ ವರ್ಗದವರಲ್ಲಿ ಈ ರೋಮ್ ರಾಜ್ಯದ ರೋಮ್ ರಾಜ್ಯಕ್ಕೆ ವಿರುದ್ಧವಾಗಿ ತಮ್ಮ ವಿಷಯಗಳನ್ನ ಅವರು ಬೆಳೆಸ್ಕೊಳ್ತಿದಾರೆ ಅಂದ್ರೆ ರೋಮ್ ರಾಜ್ಯಕ್ಕೆ ವಿರುದ್ಧವಾಗಿ ಅಂದ್ರೆ ಯಾವ ರೀತಿ ಅಂದ್ರೆ ರೋಮ್ ರಾಜ್ಯ ಏನೋ ಒಂದು ಆಲೋಚನೆ ಮಾಡ್ತಿದ್ಯೋ ಅದಕ್ಕಿಂತ ಇನ್ಯಾರಾದ್ರೂ ಬಲಿಷ್ಠರು ಬಂದು ರೋಮ್ ರಾಜ್ಯವನ್ನ ತೆಗೆದಾಕೋ ರೀತಿಯಲ್ಲಿ ಅದಕ್ಕೆ ವಿರುದ್ಧವಾಗಿ ಕೆಲಸ ಮಾಡೋ ರೀತಿಯಲ್ಲಿ ಏನಾಗ್ತಾರೆ ಅವರು ಕೂಡ ಅದೇ ಮನಸ್ಸು ಇರ್ತಾರೆ ಅಲ್ವಾ ಬಟ್ ಹೊರಗಡೆ ನೋಟದಲ್ಲಿ ಮಾತಾಡ್ಬೇಕಾರೆ ಹೆಂಗ್ ಅಂದ್ರೆ ಒಳ್ಳೆಯವರಾಗಿ ಮಾತಾಡ್ತಾರೆ ಒಳಗಡೆ ಭಾವನೆ ಹೇಗಿರುತ್ತೆ ಅಂದ್ರೆ ಆ ಹೇಗಾದ್ರೂ ನಾನು ಅಧಿಕಾರವನ್ನ ತಗೊಬೇಕು ಅಂತ ಭಾವನೆ ಇರುತ್ತೆ ಸಾಮಾನ್ಯ ಜನ ಒಂದು ವರ್ಗದವರಿಗೂ ಮತ್ತೆ ಈ ಇರೋರ್ಗು ಅಧಿಕಾರ ನನ್ನ ಕಂಟ್ರೋಲ್ ಬರೋದಕ್ಕೆ ಏನಿರುತ್ತೆ ಅಂತ ಭಾವನೆ ಇರುತ್ತೆ ಆದ್ರೆ ಹೊರಡೆ ಮಾತಾಡ್ಬೇಕಾದ್ರೆ ಯಾವ್ದನ್ನು ಕೂಡ ಆ ರೀತಿ ಮಾತಾಡಲ್ಲ ಸೊ ಅವ್ರ ಏನ್ ಮಾಡ್ತಾರೆ ಧರ್ಮದವ್ರು ಧರ್ಮದ ವಿಷಯ ಮಾತಾಡ್ತಾರೆ ಜನಸಾಮಾನ್ಯವ್ರು ಜನ ಅಂದ್ರೆ ಆ ಈ ಜನರು ಸಮಾಜದಲ್ಲಿರುವವರು ಏನ್ ಮಾಡ್ತಾರೆ ಅದಕ್ಕೆ ತಕ್ಕಂಗೆ ಮಾತುಗಳನ್ನ ಆಡ್ತಾ ಇರ್ತಾರೆ ಆದ್ರೆ ಇಬ್ಬರಲ್ಲೂ ಕೂಡ ಏನಾಗಿರುತ್ತೆ ಕೇಡು ಮನಸ್ಸು ಇರುತ್ತೆ ಒಬ್ಬರಿಗೊಬ್ರು ಏನ್ ಮಾಡ್ತಾರೆ ಸುಳ್ಳುನ ಹೇಳ್ತಾ ಇರ್ತಾರೆ ನಾನು ಈ ರೀತಿ ಅಲ್ಲ ನಾನು ಬರೀ ದೇವರ ವಿಷಯಗೆ ಮಾತ್ರ ಪ್ರಾಮುಖ್ಯತೆ ಕೊಡ್ತೀನಿ ಅನ್ನೋದ ರೀತಿಯಲ್ಲಿ ಕೆಲವೊಂದು ಮೈಂಡ್ ಇರುತ್ತೆ ಇನ್ನೊಬ್ರು ನಾನು ಆ ರಾಜ್ಯ ವರ್ಗಕ್ಕೆ ಆ ಒಂದು ಅರಸತನಕ್ಕೆ ಯಾವಾಗ್ಲೂ ಆಸೆ ಪಡ್ಲಿಲ್ಲ ಅಧಿಕಾರಕ್ಕೆ ಆಸೆ ಪಡಿಲ್ಲ ಅಂತ ಕೆಲವರು ಮೈಂಡ್ ಇರುತ್ತೆ ಸಹ ಯಾಕಪ್ಪ ಈ ರೀತಿ ಅಂತ ನೋಡ್ಬೇಕಾದ್ರೆ ಈ ಒಂದು ಕಾಲದಲ್ಲಿ ಆ ಒಂದು ರೋಮಿನ ಚಕ್ರವರ್ತಿಯ ಪ್ರಾಬಲ್ಯತೆ ಏನಾಯ್ತು ತಮೇನೆ ಕಡಿಮೆ ಆಗ್ತಾ ಇರೋದ್ರಿಂದ ಅದರ ಅಸ್ತಿತ್ವಕ್ಕೆ ಯಾರು ಬೇಕಾದ್ರೂ ಬರೋದಕ್ಕೆ ಸಾಧ್ಯತೆ ಇತ್ತು ಅದನ್ನ ಮುಂದುವರ್ಸಿ ನೋಡ್ಬೇಕಾದ್ರೆ ಈ ಎರಡು ವಿಷಯವನ್ನ ನಾವು ನೋಡ್ಬೇಕಾದ್ರೆ ಇಲ್ಲಿ ಒಂದ್ ಪಾಯಿಂಟ್ ನಲ್ಲಿ ಮಾತಾಡ್ತಾ ಏನಪ್ಪ ಅಂದ್ರೆ ಪರಿಣಾಮ ಆ ಸುಳ್ಳು ಸುಳ್ಳು ಮಾತಾಡಿಕೋರ ಆದ್ರೆ ಏನು ಸಾಗೋದು ಪರಿಣಾಮ ಕುಪ್ತ ಕಾಲದಲ್ಲೇ ನೆರವೇರುವುದು ಅಂತ ಹೇಳ್ತಾರೆ ಕೃಪ್ತ ಕಾಲ ಅಂದ್ರೆ ನಿಗದಿಪಡಿಸಿದಂತ ಸಮಯ ಏನಿದೆ ಏನಾಗುತ್ತೆ ಅದು ಅಲ್ಲಿ ಅಲ್ಲಿರುತ್ತೆ ಸಲ್ಲಿಂದ ಏನಾಗುತ್ತೆ ಅದು ನೆರವೇರುತ್ತೆ ಈ ಒಂದು ಅಹ್ ಕ್ಲುಪ್ತ ಕಾಲ ಅಂತ ಹೇಳ್ಬೇಕಾದ್ರೆ ಸಾವಿರದ ಇನ್ನೂರ ಅರವತ್ತು ವರ್ಷಗಳ ಆರಂಭಿಕ ಹಂತದ ಬಗ್ಗೆ ನಾವು ಅಲ್ವಾ ದೇವರು ಏನ್ ನಿಗದಿ ಮಾಡಿದ್ರು ಆ ಸಮಯ ಆ ಸಮಯದಲ್ಲೇ ಅದೇನಾಗುತ್ತೆ ಸ್ಟಾರ್ಟ್ ಆಗುತ್ತೆ ಅದಕ್ಕಿಂತ ಮುಂಚೆ ಯಾರು ಕೂಡ ಏನ್ ಮಾಡಕ್ಕಾಗಲ್ಲ ಸ್ಟಾರ್ಟ್ ಮಾಡಕ್ಕಾಗಲ್ಲ ಆಗಲ್ಲ ಆ ಸಮಯ ಬಿಟ್ಟು ಬೇರೆ ಯಾರು ಅದನ್ನ ಮುಗಿಸಕ್ಕೂ ಆಗಲ್ಲ ಹಾಗಾಗಿ ಇಲ್ಲಿ ನೋಡ್ತೀವಿ ಅಂದ್ರೆ ಪೋಪನ ಅಧಿಕಾರದಿಂದ ಹಿಂಸೆ ಪಡಿಸದಕ್ಕಾಗಿ ದೇವರಿಂದ ಮೀಸಲಾಗಿಟ್ಟಿರುವ ಅವಧಿಯಾಗಿದೆ ಹೀಗಾಗಿ ಕ್ರೈಸ್ತ ಪಾದ್ರಿಗಳು ಮತ್ತು ನಾಗರಿಕ ಅಧಿಕಾರ ನಡುವಿನ ಅನ್ಯೂನತೆ ಅಥವಾ ಒಕ್ಕೂಟದಲ್ಲಿ ಕೈಗೂಡುವುದಿಲ್ಲ ಈ ನಾಗರಿಕ ಜನರು ಏನ್ ಮಾಡಲ್ಲ ಅವರು ಕೂಡ ಏನ್ ಮಾಡ್ತಾರೆ ಅಧಿಕಾರಕ್ಕೆ ಆ ಒಂದು ಆಸ್ತಿ ಬಿದ್ದಿರ್ತಾರೆ ಮತ್ತೆ ಕ್ರೈಸ್ತ ಪಾ ಪಾದ್ರಿಗಳು ಅಂದ್ರೆ ಅದೇನಿರ್ತಾರೆ ಕ್ರೈಸ್ತದಲ್ಲಿ ಕ್ರೈಸ್ತರಲ್ಲಿ ದೊಡ್ಡ ಸ್ಥಾನದಲ್ಲಿ ಇರ್ತಾರಲ್ಲ ಅವ್ರು ಕೂಡ ಅಧಿಕಾರಕ್ಕೆ ಏನಾಗಿರ್ತಾರೆ ಆಸೆ ಪಡ್ತಾ ಇರ್ತಾರೆ ಅಲ್ವಾ ಆದ್ರೆ ಈ ಸಾವಿರದ ಇನ್ನೂರ ಅರವತ್ತು ವರ್ಷ ಏನಾಗ್ತಿದೆ ಅಂದ್ರೆ ಅದು ಮುಕ್ತಾಯಕ್ಕೆ ಬರುತ್ತೆ ಅಂದ್ರೆ ಇವ್ರ ಇಬ್ರಿಗೂ ಈ ಅಧಿಕಾರ ಸಿಗಲ್ಲ ಈ ಧರ್ಮದಲ್ಲಿ ಇರುವಂತವ್ರಿಗೂ ಆಗ್ಲಿ ಬೇರೆ ಯಾರಿಗೂ ಆಗ್ಲಿ ಸಿಗದೆ ಏನಾಗುತ್ತೆ ಅಂತ ನೋಡ್ಬೇಕಾದ್ರೆ ಈ ಒಂದು ಪ್ರಾಬಲ್ಯತೆ ಅಂದ್ರೆ ಆ ಇಟಲಿಯ ಒಂದು ಆ ಒಂದು ದೇಶದ ಒಂದು ಸರ್ವಾಧಿಕಾರ ಅಲ್ಲಿ ಏನೋ ಆಡಳಿತ ವರ್ಗದವ್ರು ಇರ್ತಾರೆ ಮತ್ತೆ ಬೇರೆ ಬೇರೆ ದೇಶದಲ್ಲಿ ಯಾರೆಲ್ಲ ಇರ್ತಾರೆ ಮುಖ್ಯವಾಗಿ ರೋಮ್ ರಾಜ್ಯದಲ್ಲಿ ಇರುವಂತಹ ಜನರಿರ್ಬೋದು ರೋಮನ್ನ ಬಿಟ್ಟು ಬೇರೆ ಕಡೆ ಇರುವಂತ ತುಂಬಾ ಅಧಿಕಾರ ವರ್ಗದಲ್ಲಿ ಇರುವಂತ ಜನರು ಇರ್ಬೋದು ಅವ್ರ ಏನ್ ಮಾಡ್ಬೋದು ಈ ಒಂದು ಅಹ್ ಅಧಿಕಾರವನ್ನ ತಗೊಳ್ಬೇಕಂತ ಆಸೆ ಪಡ್ತಾ ಇದ್ರು ಅವ್ರ ಕೈಯಲ್ಲಿ ಅದು ಆಗಲ್ಲ ಬದಲಾಗಿ ಈ ಒಂದು ಕಾನ್ಸ್ಟೆಂಟೆಂಟ್ ಅನ್ನುವಂತ ಒಂದು ರಾಜನ ಸಮಯದಲ್ಲಿ ಕೆಲವೊಂದು ಬದಲಾವಣೆ ಏನಾಗುತ್ತೆ ನೋಡಿ ಕಾನ್ಸ್ಟೆಂಟೆಂಟ್ ರಾಜ ಏನ್ ಮಾಡ್ತಾ ಅಂದ್ರೆ ಈ ಅರೆ ನಂತರ ಬಂದಂತ ಕಾನ್ಸ್ಟೆಂಟೈನ್ ಅನ್ನುವಂತ ರೋಮಿನ ಚಕ್ರವರ್ತಿ ಈ ಧರ್ಮ ಮತ್ತು ಅಧಿಕಾರವನ್ನ ಎರಡನ್ನೂ ಕೂಡ ಏನ್ ಮಾಡ್ತಾನೆ ಒಟ್ಟಿಗೆ ಇಡ್ಸಕ್ಕೆ ಪ್ರಯತ್ನವನ್ನ ಪಡ್ತಾ ಇರ್ತಾರೆ ಒಂದ್ ಕಡೆ ಧರ್ಮ ಧರ್ಮದವರು ಅಂದ್ರೆ ಯಾವುದೇ ಧರ್ಮ ಇರ್ಬೋದು ಧರ್ಮದ ಒಂದು ವಿಷಯ ಇರ್ಬೋದು ಮತ್ತೆ ಸರ್ಕಾರದ ವಿಷಯಗಳಿರ್ಬೋದು ಅಂದ್ರೆ ಯಾವ ರೀತಿ ನೀವು ಅರ್ಥ ಮಾಡ್ಕೊಬೇಕಂದ್ರೆ ಈಗ ಲೇವಿಯರು ಇರ್ತಾರೆ ಇಸ್ರೇಲ್ ಜನರಲ್ಲಿ ಯಹೂದಿಯರು ಇರ್ತಾರೆ ಯೂದ ಗೋತ್ರದವರು ಇರ್ತಾರೆ ಯೂಧ ಗೋತ್ರದವರ ಕೈಲಿ ರಾಜ ಆಡಳಿತ ವರ್ಗ ಇರುತ್ತೆ ಲೇವಿ ಗೋತ್ರದ ಕೈಯಲ್ಲಿ ಆರಾಧನೆಗೆ ಸಂಬಂಧಪಟ್ಟಂತಹ ದೇವಾರ್ಧನೆಗೆ ಸಂಬಂಧಪಟ್ಟಂತ ಒಂದು ವಿಷಯ ಅವರ ಇರುತ್ತೆ ಇವರಿಬ್ಟ್ಟಿಗೆ ಒಟ್ಟಿಗೆ ಆಗುತ್ತಾ ಅಂತ ಖಂಡಿತ ಅದೇ ರೀತಿಯಾಗಿ ರೋಮ್ ರಾಜ್ಯದಲ್ಲಿ ಕೂಡ ಇದೇ ತರ ಒಂದು ಸಿಸ್ಟಮ್ ಇತ್ತು ಬಟ್ ಇದನ್ನ ಏನ್ ಮಾಡಕ್ ಆಗಲಿಲ್ಲ ಒಟ್ಟಿಗೆ ತರಕೆ ಆಗಲ್ಲ ಅದಕ್ಕೆ ಪ್ರಯತ್ನಗಳು ತುಂಬಾ ನಡೀತಾ ಇತ್ತು ಆಗಿನ ತಂದ್ರೆ ಸರ್ಕಾರ ತುಂಬಾ ಸ್ಟ್ರಾಂಗ್ ಆಗುತ್ತೆ ಅನ್ನೋಂತ ಭಾವನೆ ಎಲ್ರಿಗೂ ಇತ್ತು ಅಂದ್ರೆ ರಿಲಿಜಿಯಸ್ ಅಂಡ್ ಗೌರ್ಮೆಂಟ್ ಎರಡನ್ನೂ ಕೂಡ ಒಟ್ಟಿಗೆ ಸೇರಿಸ್ಬಿಟ್ರೆ ನಾವು ಹೇಳ್ದಂಗೆ ನಡೆಯುತ್ತೆ ನಾವೇನ್ ರೂಲ್ಸ್ ಆಗ್ತೀವೋ ಅದು ಎಲ್ಲ ಕಡೆ ಇಂಪ್ಲಿಮೆಂಟ್ಸ್ ಮಾಡ್ಬೋದು ಅನ್ನೋಂತ ಒಂದು ಒಳ ಉದ್ದೇಶಗಳು ಒಳ ವಿಷಯಗಳು ಪ್ರತಿಯೊಬ್ಬ ಚಕ್ರವರ್ತಿಯ ಮೈಂಡ್ ಅಲ್ಲೂ ಹೋಗ್ತಾ ಇತ್ತು ಇದ್ರ ಬಗ್ಗೆ ಏನ್ ಮಾಡ್ತಾ ಇದ್ರು ತುಂಬಾ ತಿಂಕ್ ಮಾಡ್ತಾ ಇದ್ರು ಅದನ್ನ ಮುಂದುವರ್ಸ್ ನೋಡೋಣ ಕಂಟಿನ್ಯೂ ಮಾಡಿ ಮತ್ತು ಅದು ಕ್ರಮೇಣವಾಗಿ ಇಟಲಿಯ ಚಕ್ರಾಧಿಪತ್ಯವು ನಾಶವಾಗುವವರೆಗೆ ಬರಲು ಬಿಡಬೇಕು ನಾವು ಕ್ರೈಸ್ತ ಸಭಾ ಚರಿತ್ರೆಯಲ್ಲಿ ರೋಮನ್ ಚಕ್ರಾಧಿಪತ್ಯದಲ್ಲಿ ಕ್ರೈಸ್ತ ಬಿಷೋಪರ ಅಧಿಕಾರಕ್ಕಾಗಿ ನಡೆದ ಒಳಸಂಚುಗಳ ಬಗ್ಗೆ ನೋಡಬಹುದು ಮತ್ತು ಸ್ಪಷ್ಟವಾಗಿ ಚಕ್ರವರ್ತಿಗಳು ನೂತನ ಧರ್ಮವನ್ನು ಮಾನ್ಯಗೊಳಿಸುವುದರಿಂದ ತಮಗೆ ಹೆಚ್ಚಿನ ಅನುಕೂಲತೆಗಳು ಆಗುವುದಿಲ್ಲವೇನೋ ಎಂಬ ಬಗ್ಗೆ ಹೆಚ್ಚಾಗಿ ಚರ್ಚಿಸಿದರು ಸುವ್ಯಕ್ತವಾಗಿ ಕಾನ್ಸ್ಟಂಟೈನನು ಪಕ್ವ ಸ್ಥಿತಿಗೆ ಬಂದಾಗ ಇತರರು ಹೆಚ್ಚು ಕಡಿಮೆ ಯೋಚಿಸದಿರುವಾಗ ನಿಗದಿಪಡಿಸಿದ ನಿಗದಿ ನಿಗದಿಪಡಿಸಿದನು ಆದರೆ ಕಾನ್ಸ್ಟಂಟೈನನಿಗೆ ಸಹ ಚಕ್ ಚರ್ಚಿನ ಮತ್ತು ದೇಶದ ಶಕ್ತಿಗಳ ಒಟ್ಟುಗೂಡಿಸುವಿಕೆಯನ್ನು ಒಮ್ಮೆಲೆ ನೆರವೇರಿಸಲು ಜನರ ಕೋಪದಿಂದ ಅಡಚಣೆ ಉಂಟಾಯಿತು ನೋಡ್ಬೇಕಾದ್ರೆ ಒಂದು ರಿಲಿಜಿಯಸ್ ಸಿಸ್ಟಮ್ ಇರುತ್ತೆ ಒಂದು ಆ ಸೋಷಿಯಲ್ ಇರುತ್ತೆ ಸಮುದಾಯ ಇರುತ್ತೆ ಇದ್ರೂ ಕೂಡ ಬೇರೆ 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 ಬೇಕಾದ್ರೆ ನೋಡಿ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಭಾರತ ತಗೊಳ್ಳೋಣ ಈಗ ಯಾವ್ದೇ ಬಂದ್ರು ಒಂದ್ ವೇಳೆ ಅವರು ಆ ಒಂದು ಧರ್ಮವನ್ನ ಇಡೀ ದೇಶದಲ್ಲಿ ಪ್ರಾಮುಖ್ಯತೆ ಆಗಿ ಅಂತ ಅವ್ರ ಏನೋ ಪ್ಲಾನ್ ಮಾಡುತ್ತಿದೆ ಆದ್ರೆ ಏನಾಗುತ್ತೆ ಅಂದ್ರೆ ಜನರ ಕೋಪಕ್ಕೆ ಗುರಿ ಆಗ್ತಾರೆ ಅಂದ್ರೆ ಇವರು ಅಧಿಕಾರ ನಡೆಸದೆ ಧರ್ಮದ ವಿಷಯವಾಗಿದೆ ಒಂದು ಧರ್ಮನ ಏನ್ ಮಾಡ್ಬೇಕು ಸ್ಥಾಪನೆ ಅಂತ ಉದ್ದೇಶದಲ್ಲಿ ಮಾಡ್ತಾರೆ ಹೊರತು ಜನರ ಒಂದು ವಿಷಯಗಳನ್ನ ಅರ್ಥ ಮಾಡ್ಕೊಂಡು ಮಾಡ್ತಾ ಇಲ್ಲ ಬಟ್ ಏನ್ ಹೋಗ್ತಾರೆ ಜನರು ಅದಕ್ಕೆ ಅಪೋಸಿಟ್ ಆಗ್ತಾರೆ ಇವತ್ತು ಕೂಡ ನೋಡ್ಬೋದು ನಮ್ ಅಲ್ವಾ ನಿಮ್ಗೆ ಗೊತ್ತಿರೋ ವಿಷಯ ಅದ್ರ ಬಗ್ಗೆ ಚರ್ಚೆ ಮಾಡಬೇಕಾಗಿಲ್ಲ ಬೇಕಾಗಿಲ್ಲ ನಮ್ಮ ಭಾರತದಲ್ಲಿರುವಂತಹ ಹಲವಾರು ಧರ್ಮಗಳ ಮಧ್ಯದಲ್ಲಿ ಒಂದು ಧರ್ಮಕ್ಕೆ ತುಂಬಾ ಪ್ರಾಮುಖ್ಯತೆ ಕೊಡ್ಬೇಕಾದ್ರೆ ಬೇರೆಯವರವ್ರ ಮೇಲೆ ತೋರಿಸುವಂತ ಕೋಪಗಳನ್ನ ಕೂಡ ನಾವು ನೋಡೋದು ಹಾಗೆ ಇಲ್ಲಿ ಕ್ರೈಸ್ತ ಧರ್ಮ ಬೆಳೀತಾ 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 ಸರ್ಕಾರ ಆ ಧರ್ಮಕ್ಕೆ ತುಂಬಾ ಪ್ರಾಮುಖ್ಯತೆ ಕೊಡೋ ಆಗಿಲ್ಲ ಕೊಡದೇ ಇರೋಂಗೂ ಇಲ್ಲ ಆ ರೀತಿ ಸನ್ನಿವೇಶಕ್ಕೆ ಬಂದ್ಬಿಡುತ್ತೆ ಅದರಿಂದ ಅದನ್ನ ಹೆಂಗಪ್ಪ ಬ್ಯಾಲೆನ್ಸ್ ಮಾಡೋದು ಅಂತ ಗೊತ್ತಾಗಲ್ಲ ಧರ್ಮ ತುಂಬಾ ದೊಡ್ಡದಾಗಿ ಬೆಳೀತಾ ಇದೆ ಧರ್ಮ ಏನಾಗ್ತಿದೆ ರಾಜ್ಯ ರಾಜ್ಯದ ರಾಜಕೀಯ ವ್ಯವಸ್ಥೆಯಲ್ಲೂ ಕೂಡ ಅದು ಬೆಳೀತಾ ಇದೆ ರಾಜಕೀಯ ವ್ಯವಸ್ಥೆ ಅಂದ್ರೆ ನೋಡಿ ಈಗ ಒಂದು ಕಡೆ ಈಗ ಒಂದು ಕಡೆ ಒಂದು ಪ್ರದೇಶದಲ್ಲಿ ಅಂತ ಇಟ್ಕೊಳ್ಳಿ ಒಂದು ಸ್ಟೇಟ್ ಅಂತ ಇಟ್ಕೊಳ್ಳಿ ಅಲ್ಲಿ ಬರೀ ಕ್ರೈಸ್ತರು ಅಹ್ ತುಂಬಾ ಶೇಕಡ ಇದ್ರೆ ಒಂದು ಸೆವೆಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಇದ್ರೆ ಅಲ್ಲಿರುವಂತಹ ಬಿಸ್ನೆಸ್ ಇರ್ಬೋದು ಪ್ರತಿಯೊಂದು ಇರ್ಬೋದು ಅದಕ್ಕೆ ಸಂಬಂಧಪಟ್ಟದಾಗಿರುತ್ತೆ ಫಾರ್ ಎಕ್ಸಾಂಪಲ್ ನೀವು ಎಲ್ಲಾದ್ರೂ ಕ್ರೈಸ್ತ ಇದ್ದಾಗ ಅಲ್ಲಿ ಏನು ಏನೋ ದಾಸ್ತಿ ಸೇಲ್ ಆಗುತ್ತೆ ಈ ಕ್ಯಾಂಡಲ್ ಇರ್ಬೋದು ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಪದಾರ್ಥಗಳಿರ್ಬೋದು ಜನರು ಕೂಡ ಏನ್ ಮಾಡ್ತಾರೆ ಭಾನುವಾರ ರಜೆ ಹಾಕುವಂತ ಕೆಲಸಗಳಿರ್ಬೋದು ಜನರಿಗೆ ಆ ಸಮಯದಲ್ಲಿ ಭಾನುವಾರ ರಜೆ ಬೇಕಾಗುತ್ತೆ ಕಡ್ಡಾಯವಾಗಿ ರಜಾ ತಗೊಳ್ತಾರೆ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತ ಕಾನೂನು ಜಾರಿ ತರಬೇಕು ಹಾಗೆ ಕ್ರೈಸ್ತ ಧರ್ಮ ಬಲಿತಾ ಬಲಿತಾ ಅದೇನಾಗುತ್ತೆ ಅಂದ್ರೆ ಸರ್ಕಾರದ ವ್ಯವಸ್ಥೆಯಲ್ಲಿ ಸರಿಯಾಗಿ ಅದನ್ನ ಅಡಿತ ಮಾಡೋದಕ್ಕೆ ಕಷ್ಟವಾಗುತ್ತೆ ಯಾಕೆ ಅಂದ್ರೆ ಯಾವುದೇ ರೂಲ್ಸ್ ನ ಎರಡು ವರ್ಗದವರಿಗೂ ಆ ಸರಿಯಾದ ರೀತಿಯಲ್ಲಿ ನಾವು ರೂಲ್ಸ್ ನ ಆಗಲ್ಲ ಒಂದು ರೂಲ್ಸ್ ನ ತಂದ್ರೆ ಆ ವರ್ಗದವರಿಗೆ ಕೋಪ ಬಂದ್ಬಿಡುತ್ತೆ ಇಲ್ಲಿರೋರಿಗೆ ಸಾಧಕವಾಗಿರೋ ರೂಲ್ಸ್ ಅಂದ್ರೆ ಬೇರೆಯವರಿಗೆ ಕೋಪ ಆಗುತ್ತೆ ಆದ್ರಿಂದ ಇದೆರಡನ್ನೂ ಕೂಡ ಒಟ್ಟಿಗೆ ಇರ್ಸಕ್ಕೆ ತುಂಬಾ ಪ್ರಯತ್ನಗಳನ್ನ ತುಂಬಾ ಜನರು ಮಾಡ್ತಾರೆ ಈ ಕೆಲಸವನ್ನ ಕಾನ್ಸ್ಟೆಂಟ್ ಏನೇನ್ ಮಾಡ್ತಾರೆ ಕೈ ತಗೊತಾರೆ ಕಾನ್ಸ್ಟೆಂಟ್ ಅನ್ನುವಂತ ರಾಜ ಏನ್ ಮಾಡ್ತಾರೆ ಕೈ ತಗೊಂಡಾಗ ಜನರು ತುಂಬಾ ಕೋಪಗೊಳಗಾಗ್ತಾರೆ ಅಲ್ವಾ ಆ ಕ್ರೈಸ್ತ ಧರ್ಮಕ್ಕೆ ಪರವಾಗಿ ಏನಾದ್ರು ಕೆಲವೊಂದು ವಿಷಯ ಮಾಡ್ಬೇಕಂತ ಪ್ಲಾನ್ ಮಾಡ್ದಾಗ ಜನಾಂಗದವ್ರು ಅಲ್ಲಿರುವಂತ ಬೇರೆ ಧರ್ಮದವರು ಅಲ್ಲ ಆ ಏನಾಗ್ತಾರೆ ಅಂದ್ರೆ ಕಾನ್ಸ್ಟೆಂಟ್ ಏನ್ ತುಂಬಾ ಕೋಪಕ್ಕೆ ಆ ಕೋಪವನ್ನ ತೋರ್ಸೋರಾಗಿರ್ತಾರೆ ತಮ್ಮ ತಮ್ಮ ಮನವೀಯತೆಯನ್ನ ಏನ್ ಮಾಡ್ತಾರೆ ವ್ಯಕ್ತಪಡಿಸ್ತಾರೆ ಇದು ಸರ್ವಸಾಮಾನ್ಯ ಅದರಿಂದ ಇರುವಂತಹ ಸಿಚುವೇಶನ್ ಅರ್ಥ ಮಾಡ್ತಾರೆ ಅಲ್ವಾ ನೋಡಿ ಈಗ ಏನಂತಾರೆ ಅಧಿಕ ವರ್ಗದವರು ಅಂದ್ರೆ ಆ ಕಡಿಮೆ ಜನಸಂಖ್ಯೆ ಇರುವಂತಹ ಜನರಲ್ಲಿ ಇರುವಂತಹ ಒಂದು ವಿಷಯ ದೊಡ್ಡದಾಗಿ ಪರಿಗಣನೆಗೆ ತೆಗೆದುಕೊಳ್ಳಲ್ಪಡಲ್ಲ ಯಾವ ಜನಸಂಖ್ಯೆಯಲ್ಲಿ ಅಧಿಕ ಶೇಕಡವಾಗಿರುವಂತಹ ಒಂದು ಮತ ಇರ್ಬೋದು ಒಂದು ಬಿಸ್ನೆಸ್ ಇರ್ಬೋದು ಅದು ಸರ್ಕಾರದ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಗೆ ಕಾರಣವಾಗುತ್ತೆ ಅಲ್ವಾ ಖಂಡಿತವಾಗ್ಲು ಒಂದ್ ಸಿಸ್ಟಮ್ ದೊಡ್ಡದಾಗಿ ಬೆಳೀತಾ ಇದ್ರೆ ಗೌರ್ಮೆಂಟ್ ಏನ್ ಮಾಡುತ್ತೆ ಅದಕ್ಕೆ ಆದಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ ತಂದ್ಬಿಡುತ್ತೆ ನೋಡಿ ಇವತ್ತು ಆ ನಿಮ್ ಎಲ್ಲರೂ ಗೊತ್ತಿರಬಹುದು ಕೆಲವೊಂದು ವಿಷಯ ಏನಪ್ಪಾ ಅಂದ್ರೆ ಸರ್ಕಾರ ಏನಾಗಿದೆ ತಂದಿದೆ ನೋಡಿ ಈಗ ತುಂಬಾ ಸಿಸ್ಟಮ್ ಬೆಳೀತಾ ಬೆಳೀತಾ ತುಂಬಾ ಕ್ರೈಮ್ಸ್ ಜಾಸ್ತಿ ಅಂತ ಏನ್ ಮಾಡಬಹುದು ಕೆಲವೊಂದು ಸಿಸ್ಟಮ್ ಅಲ್ಲಿ ನೀವು ಎಫ್ ಐ ಆರ್ ನ ಸ್ಟೇಷನ್ ಹೋಗಿ ಮಾಡ್ಬೇಕಾಗಿಲ್ಲ ಎಫ್ಐ ಆರ್ ನ ಮನೇಲಿ ಕುತ್ಕೊಂಡೇ ಮಾಡಬಹುದು ಕೆಲವೊಂದು ಸನ್ನಿವೇಶ ಅಂದ್ಬಿಟ್ಟು ಕೆಲವೊಂದು ಕಾನೂನು ತರ್ತಾ ಇದೆ ಯಾಕಂದ್ರೆ ಜನರ ಸಿಚುವೇಶನ್ ತಗದಾಗಿ ಅದನ್ನ ಚೇಂಜ್ ಮಾಡ್ಬೇಕಾಗುತ್ತೆ ಹಾಗೆ ಇಲ್ಲೂ ಕೂಡ ಏನಾಗುತ್ತೆ ಅಂದ್ರೆ ಒಂದು ರಾಜ್ಯ ಸರಿಯಾಗಿ ಆತನ ರಾಜ್ಯ ಭಾರ ಮಾಡ್ಬೇಕಂದ್ರೆ ಅಲ್ಲಿರುವಂತ ಮೆಜಾರಿಟಿ ಪೀಪಲ್ ಅವರ ವಿಷಯಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ಅಲ್ಲಿದ್ದಂತ ಕಾನೂನು ವ್ಯವಸ್ಥೆ ತಂದ್ರೆ ಮಾತ್ರ ಅವನೇನ್ ಮಾಡ್ತಾನಂದ್ರೆ ಸರಿಯಾಗಿ ಆ ರೂಲಿಂಗ್ ಸಿಸ್ಟಮ್ನ ಮಾಡೋಕ್ಕಾಗುತ್ತೆ ಹಾಗೆ ಇಲ್ಲಿ ಕ್ರೈಸ್ತ ಧರ್ಮ ಬೆಳೀತಾ ಇರೋದ್ರಿಂದ ಹೊಸ ರೂಲ್ಸ್ ನ ತರಬೇಕು ಮತ್ತೆ ಹೊಸ ಧರ್ಮವನ್ನ ಏನ್ ಮಾಡ್ಬೇಕು ಸರ್ಕಾರದೊಳ ಪರಿಚಯ ಮಾಡ್ಕೊಳ್ಬೇಕ ವಿಷಯ ತುಂಬಾ ಕಷ್ಟವಾದ ಸನ್ನಿವೇಶ ಆಗ್ಬಿಡುತ್ತೆ ಅಲ್ಲಿ ಅದನ್ನ ನಮಗೆ ಈ ಒಂದು ಸಮಯದಲ್ಲಿ ಇಕ್ಕಟ್ಟಾದ ಒಂದು ಸಮಯಗಳನ್ನ ಇಕ್ಕಾದ ಸನ್ನಿವೇಶಗಳನ್ನ ಗಮನಿಸಬಹುದು ಓದಿ ಹೌದಿ ಬೇರೆ ನಾವು ವಚನ ಇಪ್ಪತ್ತೊಂಬತ್ತು ಮತ್ತು ಮೂವತ್ತು ಹೇಳಿಕೆಯ ಸಮಯವನ್ನು ಮರೆ ಮಾಡಿ ಕ್ರಮವನ್ನು ತಡೆಗೊಳಿಸುವ ಉಪವಾಕ್ಯ ಉಪವಾಕ್ಯಗಳನ್ನಾಗಿ ಗಣನೆಗೆ ತೆಗೆದುಕೊಳ್ಳುತ್ತೇವೆ ಮತ್ತು ಅವುಗಳು ರೋಮ್ ಸಾಮ್ರಾಜ್ಯದ ಮತ್ತು ಐಗುಪ್ತದ ಪ್ರತಿನಿಧಿಗಳ ನಡುವೆ ಅಂತರ ಅನಂತ ಅನಂತರದ ದೂರದ ಭವಿಷ್ಯದಲ್ಲಿ ಘರ್ಷಣೆ ಉಂಟಾಗುವಂತೆ ಅನ್ವಯವ ಅನ್ವಯಿಸಲಾಗುವುದು ಎಂದು ನಂಬುತ್ತೇವೆ ಇವರು ಕ್ಲುಪ್ತ ಕ್ಲುಪ್ತ ಕಾಲದಲ್ಲಿ ಪುನಃ ದಕ್ಷಿಣ ದೇಶದ ಮೇಲೆ ನುಗ್ಗುವನು ಆದರೆ ಮೊದಲು ಆದಂತೆ ಎರಡನೇ ಸಲ ಆಗದು ಅವನಿಗೆ ವಿರುದ್ಧವಾಗಿ ಕಿತ್ತೀಮಿನ ಹಡಗುಗಳು ಬರಲು ಅವನು ಎದೆಗುಂದಿ ಹಿಂದಿರುಗಿ ಪರಿಶುದ್ಧ ನಿಬಂಧನೆಯ ಮೇಲೆ ಮಚ್ಚರಗೊಂಡು ಮಾಡುವಷ್ಟು ಮಾಡುವನು ಈ ವಾಕ್ಯ ಅಂದ್ರೆ ಅನಂತರದ ನಡೆದಂತ ಒಂದು ರೋಮ್ ಮತ್ತೆ ಈಜಿಪ್ಟ್ ನಲ್ಲಿ ಯುದ್ಧಗಳ ಬಗ್ಗೆ ಮಾತಾಡ್ತಾ ಇದ್ದಂತೆ ಪ್ರದ್ರೆ ಹೇಳ್ತಾರೆ ಹಿಸ್ಟೋರಿನಲ್ಲಿ ಕೆಲವೊಂದು ವಿಷಯಗಳು ಇರ್ಬಹುದು ಬ್ರದರ್ ಅದನ್ನ ಜಾಸ್ತಿ ಇಲ್ಲಿ ಹೈಲೈಟ್ಸ್ ಮಾಡ್ತಾ ಇದ್ದ ಓಕೆನಾ ಈಗ ನಮ್ಮ ಒಂದು ಟಾಪಿಕ್ ಏನಪ್ಪಾ ಅಂದ್ರೆ ಆ ನಿಗದಿತ ಸಮಯ ಆ ಟೈಮ್ ಯಾವಾಗ ಅದು ಎಂಡ್ ಆಗುತ್ತೆ ಅಂತಿಮ ಸಮಯ ಅನ್ನುವಂತ ಒಂದು ವಿಷ ನಾವು ನೋಡ್ತಾ ಇದ್ವಿ ಅದ್ರಿಂದ ಇಲ್ಲಿ ನಡೆಯುವಂತ ಕೆಲವೊಂದು ಹಿಸ್ಟಾರಿಕಲ್ ಪೀರಿಯಡ್ ಅಂದ್ರೆ ಚರಿತ್ರೆಗೆ ಸಂಬಂಧಪಟ್ಟಂತ ಮಾಹಿತಿಗಳಿರ್ಬೋದು ಅದನ್ನ ಏನ್ ಆಗಲ್ಲ ಅಂದ್ರೆ ನಿರ್ದಿಷ್ಟವಾಗಿ ನಾವು ಅದನ್ನ ತಗೊಳಕೆ ಆಗ್ತಾ ಇಲ್ಲ ಯಾಕೆ ಅಂತ ನೋಡಿದ್ರೆ ನೋಡಿ ಚರಿತ್ರೆ ನಾವು ಬೇಸ್ ಮಾಡ್ತೀವಿ ಅಂದ್ರೆ ಚರಿತ್ರೆಯನ್ನ ಆ ಸಮಯದಲ್ಲಿ ಇದ್ದಂತ ಚರಿತ್ರಗಾರರು ಕೆಲವೊಂದು ಚರಿತ್ರೆಯನ್ನ ಬರೆದಿರ್ತಾರೆ ಮತ್ತೆ ಇನ್ನೊಂದು ರೀತಿಯಲ್ಲಿ ಬೇರೆ ಒಂದು ಚರಿತ್ರೆಯನ್ನ ಬರ್ದಿರ್ತಾರೆ ಆದ್ರೆ ಓವರ್ ಆಲ್ ಅಲ್ಲಿದ್ದಂತ ರಾಜ್ಯಗಳ ಬಗ್ಗೆ ನಾವು ಗಮನದಲ್ಲಿಟ್ಟು ನೋಡಬಹುದೇ ಹೊರತು ಆ ರಾಜ್ಯಗಳ ಕಾಲದಲ್ಲಿ ನಡೆದಂತ ಚರಿತ್ರೆ ಎಕ್ಸಾಕ್ಟ್ಲಿ ನಾವು ತಗೊಂಡ್ ಅದನ್ನ ಸ್ಟಡಿ ಮಾಡಿ ಕಷ್ಟವಾಗುತ್ತೆ ಹಾಗಾಗಿ ಯುದ್ಧದ ಯುದ್ಧಗಳ ವಿಷಯಗಳ ಕೂಡ ಚರಿತ್ರೆ ತುಂಬಾ ಬರೀತಾರೆ ಅದನ್ನ ಸ್ಟಡಿ ಮಾಡಬಹುದು ನೆಸೆಸಿಟಿ ಇದ್ರೆ ಬಟ್ ಇದ್ರೆ ಅದನ್ನ ಸ್ಕಿಪ್ ಮಾಡಿ ಏನ್ ಮಾಡ್ತಾರೆ ಮುಂದಿನ ಒಂದು ವಿಷಯಕ್ಕೆ ಬರ್ತಾ ಇದಾರೆ ಅಂದ್ರೆ ರೋಮ್ ರಾಜ್ಯ ಮತ್ತೆ ಐಗುಪ್ತ ನಡೆದಂತ ಘರ್ಷಣೆಗಳ ಬಗ್ಗೆ ಇಪ್ಪತ್ತೊಂಬತ್ತು ಮತ್ತೆ ಮೂವತ್ತನೇ ವಾಕ್ಯ ಮಾತಾಡ್ತಾ ಇದೆ ಅನ್ನೋ ವಿಷಯ ಹೇಳ್ತಾ ಇದೆ ಸೊ ಓಕೆ ಕಂಟಿನ್ಯೂ ಮಾಡಿ ವಿವರಗಳ ನಡುವೆ ಒಂದನ್ನು ಹೊರತುಪಡಿಸಿ ಬೇರೆ ಯಾವುದೇ ಘರ್ಷಣೆ ಇರುವುದಿಲ್ಲ ಅದೇನೆಂದರೆ ಅದು ನಿಗದಿತವಾದ ಸಮಯದಲ್ಲಿ ದ ಟೈಮ್ ಆಫ್ ಅಪಾಯಿಂಟ್ಮೆಂಟ್ ಅಪಾಯಿಂಟೆಡ್ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರ ಅಂತಿಮ ಸಮಯದಲ್ಲಿ ಆಗುವಂತದ್ದು ಈ ಕಾರಣದಿಂದ ನಾವು ಈ ವಾಕ್ಯಗಳ ಪರೀಕ್ಷೆಯನ್ನು ವಚನ ನಲ್ವತ್ತು ನೈದರಲ್ಲಿ ವಿವರಿಸಿರುವ ಅವುಗಳ ನಡುವಣ ಕಡೆಯ ಕದನ ಕದನದವರೆಗೆ ಬಿಟ್ಟು ಬಿಡುತ್ತೇವೆ ಓಕೆ ಇಲ್ಲಿ ಹಿಸ್ಟರಿನ ಬೇಸ್ ಮಾಡಿ ನೋಡ್ಬೇಕಾದ್ರೆ ತುಂಬಾ ಹಿಸ್ಟೋರಿಕಲ್ ಪೀರಿಯಡ್ ಬರ್ತಾ ಇದೆ ಬಟ್ ಅದ್ರ ಬಗ್ಗೆ ನಾವು ಸ್ಕಿಪ್ ಮಾಡ್ಕೊಂಡು ಮುಖ್ಯವಾಗಿ ಏನಪ್ಪಾ ಅಂದ್ರೆ ಈಗ ರೋಮ್ ರಾಜ್ಯದಲ್ಲಿ ಎಂಟರ್ ಆಗಿದ್ದೀವಿ ರೋಮ್ ರಾಜ್ಯದಲ್ಲಿ ಈಗ ಏನಾಗ್ತಿದೆ ಅಂದ್ರೆ ಪೋಪಸಿಯ ಒಂದು ಆಡಳಿತ ಆ ಒಂದು ಆಡಳಿತದ ಒಂದು ಸಮಯ ಶುರುವಾಗಿದೆ ಅಲ್ಲಿಂದೀಚೆಗೆ ನಡೆಯುವಂತ ವಿಷಯಗಳನ್ನ ಮಾಡೋಣ ಆ ಚರಿತ್ರೆಗೆ ಸಂಬಂಧ ವಿಷಯಗಳನ್ನ ಸ್ಕಿಪ್ ಮಾಡ್ಕೊಂಡು ಹೋಗೋಣ ಅಂತ ಏನ್ ಮಾಡ್ತಾರೆ ಬ್ರದರ್ ಅಂತ ಅಲ್ಲಿ ನಡೆಯುವಂತ ಘಟನೆಗಳಿರ್ಬಹುದು ಚರಿತ್ರೆಯಲ್ಲಿ ಇದೆಲ್ಲ ರೋಮ್ ರಾಜ್ಯದ ನಡೆಯುವಂತ ವಿಷಯ ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾರೆ ಓದಿ ಓದಿ ಮೂವತ್ತೊಂದನೇ ವಚನವು ಇಪ್ಪತ್ತೇಳನೇ ವಚನದ ಆಲೋಚನೆಗೆ ಆಲೋಚನೆಗೆ ಹೊಂದಾಣಿಕೆಯಾಗುತ್ತದೆ ಮತ್ತು ನಾವು ಇದನ್ನು ತೋಮ್ ಚಕ್ರಾಧಿಪತ್ಯ ಮತ್ತು ಕೋಪನ ಅಧಿಕಾರ ಈ ಎರಡು ಶಕ್ ಶಕ್ತಿಶಾಲಿ ಅಧಿಕಾರಗಳ ಹೆಚ್ಚಿನ ಸಫಲತೆ ಹೊಂದಿರುವವರ ಬಗ್ಗೆ ಉಲ್ಲೇಖಿಸುತ್ತೇವೆ ಕೋಪನ ಅಧಿಕಾರ ಒರೆ ಒರೇಲಿನ ಒರೇಲಿನ ಹೊರಗೆ ಗಮನಾರ್ಹ ವ್ಯಕ್ತಿಗಳ ಮೂಲಕ ಚರಿತ್ರೆಯನ್ನು ಪತ್ತೆ ಹಚ್ಚಿ ಮತ್ತು ನಾಗರಿಕ ಮತ್ತು ಕ್ರೈಸ್ತ ಸಭೆ ಎಂಬ ಎರಡು ಎದುರಾಳಿ ಆಡಳಿತಗಳಿಗೆ ನಮ್ಮನ್ನು ಪರಿಚಯಿಸಿದ ನಂತರದಲ್ಲಿ ಸ್ವಲ್ಪ ಕಾಲದ ನಂತರ ಉದಯಿಸಿದ ಕೋಪನ ಅಧಿಕಾರದ ವರ್ಚಸ್ಸು ಅದರ ಗುಣಲಕ್ಷಣಗಳು ಅದರ ಕಾರ್ಯಗಳು ದೇವರ ಸತ್ಯ ಸತ್ಯ ಮತ್ತು ಸಭೆಯ ಬಗ್ಗೆ ಎತ್ತಿ ಹಿಡಿಯುತ್ತದೆ ಇವುಗಳನ್ನು ನಂತರದಲ್ಲಿ ಅವುಗಳು ವಿವಿಧ ಕೋಪರುಗಳು ಅಥವಾ ಪ್ರಮುಖರ ಅನೇಕ ಬದಲಾವಣೆಗಳನ್ನು ಗಣನೆಗೆ ತೆಗೆದುಕೊಳ್ಳದೆ ಅದು ಒಂದು ಅರಸನ ಅಥವಾ ಅಧಿಕಾರವನ್ನು ಪ್ರತಿನಿಧಿಸುತ್ತದೆ ಎಂಬುದನ್ನು ಗಮನಿಸುತ್ತೇವೆ ನಾಗರಿಕ ಮತ್ತು ಧಾರ್ಮಿಕ ಆಡಳಿತಗಾರ ಚರಿತ್ರೆಯಲ್ಲಿ ಪೋಪನ ಅಧಿಕಾರವು ಜಯಶಾಲಿಯಾದುದು ಎಂಬುದನ್ನು ನಾವು ಅರಿತಿದೆ ಅರಿತಿದ್ದೇವೆ ಮತ್ತು ಪ್ರವಾ ಇಂತಿದೆ ಅವನು ಕೂಡಿಸುವ ಸೈನ್ಯವು ಆಶ್ರಯದುರ್ಗವಾದ ಪವಿತ್ರಾಲಯವನ್ನು ಹೊಲೆಗೆಡಿಸಿ ನಿತ್ಯ ಹೋಮವನ್ನು ನೀಗಿಸಿ ಹಾಳು ಮಾಡುವ ಹಸೆಯ ವಸ್ತುಗಳನ್ನು ಪ್ರತಿಷ್ಠಿಸುವುದು

ಬಂದ ಮೇಲೆ ಕ್ರಮೇಣ ಏನ್ ಮಾಡುದು ದೇವರ ಒಂದು ಆಜ್ಞೆಗಳನ್ನ ದೇವರ ನೀತಿ ನಿಯಮಗಳನ್ನ ಹೇಳುವಂತ ದೇವರ ಒಂದು ಅಹ್ ಸತ್ಯಕ್ಕೆ ಅಂದ್ರೆ ಮುಖ್ಯವಾಗಿ ಕ್ರೈಸ್ತರ ಬೋಧನೆಗಳನ್ನ ಬದಲಾವಣೆ ಮಾಡುವಂತ ಒಂದು ಕೆಲಸವನ್ನ ಮಾಡಕ್ಕೆ ಶುರು ಮಾಡಿದ್ರು ಹಾಗಾಗಿ ಅದು ಒಂದು ವ್ಯಕ್ತಿ ಒಬ್ಬನೇ ವ್ಯಕ್ತಿ ಅಂತ ಹೇಳಕ್ಕಿಂತ ಹೆಚ್ಚಾಗಿ ಒಂದು ಸಿಸ್ಟಮ್ ಅಂತನೇ ಕರಿಬಹುದು ಒಂದು ಸಂಸ್ಥೆ ರೀತಿಯಲ್ಲಿ ಹಲವಾರು ವರ್ಷಗಳಿಂದ ಆ ಒಂದು ಕೆಲಸವನ್ನ ಮಾಡ್ತಾ ಮಾಡ್ತಾ ಅವ್ರು ಏನ್ ಮಾಡಿದ್ರು ಅಂದ್ರೆ ಈ ಒಂದು ಪವಿತ್ರ ಆಲಯ ಅಂದ್ರೆ ಸಭೆ ನಿಜವಾದ ದೇವರ ಮಕ್ಕಳೇನೆ ಪವಿತ್ರ ಆಲಯ ಅಂತ ಕರಿತಾ ಇದಾರೆ ಸಭೆ ಮಧ್ಯೆ ಏನ್ ಮಾಡಿದ್ರು ನಿಜವಾದ ಕ್ರೈಸ್ತರ ಮಧ್ಯೆ ಸುಳ್ಳಾದ ಏನ್ ಮಾಡಿದ್ರು ತಂದ್ರು ಅದನ್ನೇ ಆ ಒಳಗೊಡಿಸುವ ನಿತ್ಯ ಹೋಮವನ್ನ ನೀ ಹಾಲು ಮಾಡುವಂತ ಅಸಹ್ಯ ವಸ್ತುವನ್ನು ಪ್ರತಿಷ್ಠಾಪನೆ ಮಾಡುದು ಅಂತ ನಾವು ವಿಷಯಗಳನ್ನ ನೋಡ್ತೀವಿ ಹಾಗಾಗಿ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸುವಂತ ವಿಷಯ ಏನಂದ್ರೆ ಪೋಪನ ಒಂದು ಅಧಿಕಾರ ಇರಬಹುದು ಅದು ಬಿಗಿನಿಂಗ್ ಅಲ್ಲಿ ಬಂದಿದ ತಕ್ಷಣ ಇಡೀ ಒಂದು ಯುರೋಪ್ ಕಂಟ್ರಿಗೆ ಹಾಕೊಳ್ಳಿಲ್ಲ ಅದು ಕೇವಲ ರೋಮ್ ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿದ್ದಂತಹ ಆ ಒಂದು ಪೋಪಿನ ಒಂದು ವಿಷಯ ನಂತರ ಇಡೀ ಯುರೋಪ್ ಕಂಟ್ರಿಗೆ ಯುರೋಪ್ ಖಂಡಕ್ಕೆ ಏನಾಯ್ತು ಅದು ಪ್ರಚಲಿತವಾಯಿತು ಏಷ್ಯಾದ ಹಲವಾರು ಭಾಗಗಳಿಗೆ ಕೂಡ ಏನಾಯ್ತು ಅದು ಅದರ ಅಸ್ತಿತ್ವ ಅದರ ಏಳಿಗೆ ಅಂದ್ರೆ ಅದರ ಮುಂದುವರೆದು ಅದರ ಒಂದು ಪ್ರಾತಿನಿತ್ಯ ಏನಾಯ್ತು ಅಂದ್ರೆ ಹಬ್ಕೊಳ್ತು ಅನ್ನೋ ಒಂದು ವಿಷಯವನ್ನ ನೋಡ್ತೀವಿ ಸೊ ಯಾವ ರೀತಿ ಅದನ್ನ ಅರ್ಥ ಅಂದ್ರೆ ನೋಡ್ರಿ ಈಗ ಒಂದು ಅಧಿಕಾರ ವರ್ಗದಲ್ಲಿರುವಂತ ಒಂದು ರಾಜರ ಕೈಯಲ್ಲಿ ಧರ್ಮ ಬಂದಾಗ ಆ ಧರ್ಮವನ್ನು ಇಡೀ ಲೋಕದ ಯಾವ ಮೂಲೆಗೆ ಬೇಕಾ ಸಾರುವಂತ ಒಂದು ಹಣಕಾಸಿನ ವ್ಯವಸ್ಥೆ ಕೂಡ ಅವ್ರ ಕೈಯಲ್ಲಿ ಇರುತ್ತೆ ಒಬ್ಬ ಗವರ್ಮೆಂಟ್ ಕೈಯಲ್ಲಿ ರಿಲೀಜಿಯಸ್ ಇದ್ದಾಗ ಆ ರಿಲೀಜಿಯಸ್ ನ ಏನ್ ಮಾಡ್ಬಹುದು ಅತಿ ಬೇಗ ಎಲ್ಲ ಕಡೆ ಏನ್ ಮಾಡ್ಬೋದು ಸಾರೋದಕ್ಕೆ ಅದು ಹಣವನ್ನು ಕೂಡ ಖರ್ಚು ಮಾಡಬಹುದು ಯಾಕಂದ್ರೆ ಬೇಕಾದಷ್ಟು ಹಣ ಇರುತ್ತೆ ಗವರ್ಮೆಂಟ್ ಅಲ್ಲಿ ಒಂದು ರಾಜನ ಕೈಯಲ್ಲಿ ಆಗ್ಬೇಕಾದ್ರೆ ಯಾರು ಬೇಕಾದ್ರೆ ಕಲಿಸ್ಬಹುದು ಹೋಗೋರಿಗೆ ಅವರು ಈ ಸುವಾರ್ತೆ ಹೇಳೋರಿಗೆ ಹಣವನ್ನು ಕೊಡ್ಬೋದು ಅಂತ ಒಂದು ಕೆಲಸಗಳನ್ನ ಮಾಡಬಹುದು ಹಾಗಾಗಿ ಏನಾಯ್ತು ಅಂದ್ರೆ ಈ ಪೋಪನ ಒಂದು ಮೂಲಕ ಇದ್ದಂತ ಬೋಧನೆ ಇಡೀ ಕ್ರೈಸ್ತ ಸಮುದಾಯದಲ್ಲಿ ಎಲ್ಲೆಲ್ಲಾ ಕ್ರೈಸ್ತರು ನಿಜವಾದ ಸತ್ಯವನ್ನ ಇಡೀ ಲೋಕಕ್ಕೆ ಹೇಳಕ್ ಹೋದ್ರು ಅಲ್ಲೆಲ್ಲ ಸುಳ್ಳಾದ ಬೋಧನೆ ಕೂಡ ಏನಾಯ್ತು ನಡಕ್ಕೆ ಶುರು ಆಯ್ತು ಅಲ್ವಾ ನೋಡಿ ಈಗ ನಿಜವಾದ ಸತ್ಯವನ್ನ ಹೇಳೋದಿಕ್ಕೆ ಆ ಪೋಸ್ಟ್ ಪಾಲ್ ಇರ್ಬೋದು ಹಲವಾರು ಭಕ್ತರು ಇರಬಹುದು ಹಲವಾರು ಕಾಲ್ನಡಿಗೆಯಾಗಿ ಆಗಿ ಕತ್ತೆಗಳ ಮೇಲೆ ಮತ್ತೆ ಹಡಗಿನ ಪ್ರಯಾಣ ಮಾಡಿ ಆ ಮತ್ತೆ ಕುದುರೆಗಳ ಮೇಲೆ ಹೀಗಾಗಿ ಹೀಗೆ ಏನ್ ಮಾಡಿದ್ರು ಅಂದ್ರೆ ತುಂಬಾ ಕಷ್ಟಪಟ್ಟು ತುಂಬಾ ತುಂಬಾ ದೂರವಾಗಿ ಏನ್ ಮಾಡಿದ್ರೆ ಸಭೆಗಳನ್ನ ನಿಜವಾದ ದೇವರ ಮಕ್ಕಳನ್ನ ಹುಡುಕಿ ಆ ಗೋಧಿಗಳನ್ನ ಕಣಜಕ್ಕೆ ಸೇರುವಂತ ಕೆಲಸವನ್ನ ಏನ್ ಮಾಡಿದ್ರು ಮಾಡಿದ್ರು ಅಲ್ವಾ ಆ ನಿಜವಾದ ಒಂದು ದೇವರ ಮಕ್ಕಳನ್ನ ಪ್ರತಿಷ್ಠಾಪನೆ ಮಾಡುವಂತ ಕೆಲಸವನ್ನ ಮಾಡಿದ್ರು ಆದ್ರೆ ಯಾವಾಗ ಪೋಪ್ ಸಿಸ್ಟಮ್ ಬರುತ್ತೋ

ಆ ಅನೌನ್ಸ್ಮೆಂಟ್ ಮಾಡಿದ್ರೆ ಅದ್ರ ಬೆಲೆ ತುಂಬಾನೇ ಕಡಿಮೆ ಇರುತ್ತೆ ಅಲ್ವಾ ಅದಕ್ಕಷ್ಟು ಬೆಲೆ ಇರಲ್ಲ ಧರ್ಮದ ವಿಷಯದಲ್ಲೂ ಹೀಗೆ ಯಾವಾಗ ಈ ಪೋಪ್ ಸಿಸ್ಟಮ್ ಬಂತು ಈ ಪೋಪಿನ ವಿಷಯದಲ್ಲಿ ನಾವು ಅವನು ಕೂಡಿಸುವ ಸೈನ್ಯವು ಅಂತ ವಿಷಯವನ್ನು ಮಾತಾಡ್ತೇವೆ ಅವನು ಕೂಡಿಸುವ ಸೈನ್ಯನಪ್ಪ ಅಂದ್ರೆ ಅವನ ಸಿಸ್ಟಮ್ ಅಲ್ವಾ ಸೈನ್ಯ ಅಂದ ತಕ್ಷಣ ಒಂದು ಸೋಲ್ಜರ್ ಬಗ್ಗೆ ಮಾತಾಡ್ತಾ ಇಲ್ಲ ಹೆಚ್ಚಾಗಿ ಈ ಧರ್ಮಕ್ಕೆ ಸಂಬಂಧಪಟ್ಟಂತ ಅವನ ಒಂದು ಸಿಸ್ಟಮ್ ಇದೆಯಲ್ಲ ಆ ಸಿಸ್ಟಮ್ ಏನ್ ಮಾಡ್ಬೋದು ಪ್ರತಿಯೊಬ್ರು ಕೂಡ ಅದನ್ನ ಆ ಬಿಲೀವ್ ಮಾಡ್ತಾ ಇದ್ರು ಪ್ರತಿಯೊಬ್ರು ಕೂಡ ಅದನ್ನ ಬೇರೆಯವರಿಗೆ ಹೇಳ್ತಾ ಇದ್ರು ಕೂಡ ಬಟ್ ಅಲ್ಲಿ ಏನಿರ್ಲಿಲ್ಲ ಅಂದ್ರೆ ನಿಜವಾದ ಯೇಸು ಕ್ರಿಸ್ತನ್ ಇರ್ಲಿಲ್ಲ ನಿಜವಾದ್ ತಂದೆಯಾದ ದೇವರು ಇರ್ಲಿಲ್ಲ ಅವರ ಬೋಧನೆ ಇರ್ಲಿಲ್ಲ ಹೆಸರಿಗೆ ಮಾತ್ರ ಆ ಯೇಸು ಕ್ರಿಸ್ತನ್ ಅಂತಿತ್ತು ಹೊರತು ಅವ್ರಿಗೆ ಯೇಸು ಕ್ರಿಸ್ತನಿಗಿಂತ ತುಂಬಾ ಜಾಸ್ತಿ ಹೆಚ್ಚಾಗಿ ಕ್ರೈಸ್ತರಿಗೆ ತಿಳಿದ್ರು ಅದು ಗೊತ್ತಾ ಆ ಮಗು ಏಸು ಅಲ್ವಾ ಚಿಕ್ಕ ಮಗುವ ಯೇಸು ಆ ಯೇಸು ಬಾಳ ಏಸು ಬಾಳ ಏಸು ತುಂಬಾ ಜನರಿಗೆ ಗೊತ್ತು ಆದ್ರೆ ಯೇಸು ಕ್ರಿಸ್ತನ್ ಬಗ್ಗೆ ತುಂಬಾ ಜನರಿಗೆ ಗೊತ್ತಿಲ್ಲ ಯಾಕಂದ್ರೆ ಅಲ್ಲಿ ಮರಿಯಲು ಮತ್ತೆ ಯೇಸು ಕ್ರಿಸ್ತನ ಜಾಸ್ತಿ ಏನಾಗ್ತಿತ್ತು ಮಾತ್ರ ಬರ್ತಾ ಇತ್ತು ಆ ಬಾಳ ಏಸು ಏನ್ ಬೋಧನೆ ಮಾಡಿರ್ತಾರೆ ಖಂಡಿತವಾಗ್ಲೂ ಅವ್ರ ಬಾಳ ಯಸಿನ ಬಗ್ಗೆ ಬೋಧನೆ ಕೇಳಕ್ಕೆ ಯಾರು ಇಷ್ಟ ಪಡ್ತಾ ಇದ್ರು ಅಲ್ವಾ ಹಾಗಾಗಿ ಈ ರೀತಿ ಬೋಧನೆಗಳೇ ಇಡೀ ಪ್ರಪಂಚ ಹೋಗ ಹೋಗೋದ್ರಿಂದ ಇದನ್ನ ಏನಂತ ಕರೆದ್ರು ಅಂದ್ರೆ ಹಾಳು ಮಾಡುವಂತ ಅಸಹ್ಯ ವಸ್ತು ಏನ್ ಹಾಳು ಮಾಡ್ತಾ ಇತ್ತು ಅಂದ್ರೆ ಕ್ರೈಸ್ತರ ನಂಬಿಕೆನ ಮಾಡ್ತಾ ಇತ್ತು ದೇವರ ಮಕ್ಕಳು ದೇವಾಲಯವಾಗಿದ್ದಂತ ದೇವರ ಮಕ್ಕಳು ಅವರ ನಿಜವಾದ ನಂಬಿಕೆ ಒಂದಿತ್ತು ತಂದೆಯ ದೇವರ ಮೇಲೆ ಕರ್ತನದ ಕ್ರಿಸ್ತನ ಮೇಲೆ ಮತ್ತೆ ನಿಜವಾದ ಸತ್ಯ ಬೋಧನೆಗಳೇನು ಆತ್ಮ ಬಗ್ಗೆ ಸ್ಪಷ್ಟವಾದ ನಂಬಿಕೆ ಇತ್ತಲ್ಲ ಆ ನಂಬಿಕೆನ ಹಾಳು ಮಾಡುವಂತ ಒಂದು ಅಸಹ್ಯ ವಸ್ತುವಾಗಿ ಪ್ರತಿಯೊಬ್ಬರ ಮನಸ್ಸಲ್ಲಿ ಹೋಗುವಂತ ವಿಷಯವನ್ನ ಈ ಪೋಪ್ ಸಿಸ್ಟಮ್ ಮಾಡ್ತು ಅನ್ನೋಂತ ವಿಷಯವನ್ನ ನಾವು ನೋಡ್ತೀವಿ ಅಲ್ವಾ ಸೊ ಕಂಟಿನ್ಯೂ ಮಾಡೋಣ ಬೇರೆ ಯಾರಾದ್ರೂ ಓದಿ ಓದಿ ಬ್ರದರ್ಸ್ ಯಾರಾದ್ರೂ ಓದಿ

ಇನ್ನು ಬಲಸಾ ಬಲಶಾಲಿಯಾದದ್ದು ಎದ್ದು ನಾಗರಿಕ ಸರ್ಕಾರ ಮತ್ತು ನಿಜವಾದ ಧರ್ಮ ಇವೆರಡರ ಮೂಲಭೂತ ತತ್ವಗಳನ್ನು ಕಲುಷಿತಗೊಳಿಸಿತು ಎಂದು ಅರ್ಥೈಸುತ್ತೇವೆ ಮಾಡೋಣ ಅಂದ್ರೆ ಒಂದ್ ಕಡೆ ಕ್ರೈಸ್ತ ಸಭೆ ಅಲ್ವಾ ಕ್ರೈಸ್ತ ಸಭೆ ಒಂದ್ ಕಡೆ ಇತ್ತು ಇನ್ನೊಂದ್ ಕಡೆ ನಾಗರಿಕರ ಅಧಿಕಾರ ಒಂದಿತ್ತು ಅಲ್ವಾ ನೋಡೊಂದು ಗೌರ್ಮೆಂಟ್ ಅಂದಾಗ ಒಂದ್ ಸರ್ಕಾರ ಅಂದಾಗ ದೇವ್ರ ಮಕ್ಳು ಇವತ್ತು ಈ ಸರ್ಕಾರವನ್ನ ಯಾಕೆ ನಾವು ಸರ್ಕಾರ ಅಂತ ಯಾಕ್ ನಮ್ ಬೇಕಾಗುತ್ತೆ ಒಂದು ಗವರ್ನಮೆಂಟ್ ಯಾಕ್ ಬೇಕಾಗುತ್ತೆ ಸೊ ಎಲ್ರಿಗೂ ಗೊತ್ತಿದೆ ಅಲ್ವಾ ಒಂದು ನೋಡಿ ನಮ್ಮ ಭಾರತದಲ್ಲಿ ನೂರ ನಲವತ್ತು ಕೋಟಿ ಇರುವಂತ ಜನಸಂಖ್ಯೆನ ಸರಿಯಾದ ರೀತಿಯಲ್ಲಿ ನಿಭಾಯಿಸ್ಬೇಕಾದ್ರೆ ಒಂದು ಸಿಸ್ಟಮ್ ಬೇಕು ಒಂದು ಕಾನೂನು ಬೇಕು ಅದ್ರಲ್ಲಿ ಅಧಿಕಾರ ಬೇಕು ಅಧಿಕಾರ ಅಂದಾಗ ಅವ್ರ ಕೈಯಲ್ಲಿ ಅಂದ್ರೆ ತಪ್ಪು ಮಾಡೋನ್ನ ಶಿಕ್ಷೆ ಕೊಡುವಂತ ಬಲ ಇರುತ್ತೆ ಇಲ್ದ ಇದ್ರಾಗ ಏನಾಗುತ್ತೆ ಅಂದ್ರೆ ತಪ್ಪು ಮಾಡೋರು ಹೆಚ್ಚಾಗ್ಬೋದು ಇಲ್ಲ ಒಳ್ಳೆಯವರು ತುರಿತಕ್ಕೊಳ್ಪಡ್ಬೋದು ಹಾಗಾಗಿ ಈ ಸರ್ಕಾರದ ಉದ್ದೇಶನೇ ಇಷ್ಟೇ ಆ ಕೆಲವೊಂದು ಟೈಮಲ್ಲಿ ತಮ್ಮ ದೇಶಕ್ಕೋಸ್ಕರ ಅವ್ರು ಏನ್ ಮಾಡ್ತಿದ್ರು ಬೇರೆ ದೇಶದಲ್ಲಿರುವಂತ ಜನಸಾಮಾನ್ಯನ ಸಾಯಿಸಬಹುದಾಯ್ತು ಸಾಯಿಸಿ ಅವ್ರನ್ನ ಸರ್ವನಾಶ ಮಾಡಿ ಅಲ್ಲಿರುವಂತ ತಮ್ಮ ತಮ್ಮ ದೇಶಕ್ಕೆ ತಮ್ಮ ಜನರಿಗೆ ಒಳ್ಳೇದ್ ಮಾಡೋದಕ್ಕೋಸ್ಕರ ಸೇರಿಸಬಹುದಾಯ್ತು ಇದೆಲ್ಲ ಮೊದಲು ನಡೀತಿರಂತ ವಿಷಯ ಈಗಿಲ್ಲ ಆ ರೀತಿ ಇಲ್ಲ ಹಾಗಾಗಿ ಯಾರು ಬೇಕಾದ್ರೂ ಈ ಕೆಲ್ಸಗಳನ್ನ ಮಾಡ್ಬೋದಾಯ್ತು ತನ್ನ ಜನರಿಗೋಸ್ಕರ ಒಬ್ಬ ರಾಜ ಬೇರೆ ದೇಶದವ್ರನ್ನ ಸಾಯಿಸಿದ್ರು ತಪ್ಪಲ್ಲ ಅಲ್ವಾ ಆದ್ರೆ ಬೇರೆ ದೇಶದ ಸಹಾಯ ಮಾಡಿದ್ರೆ ಅವ್ನ ದೇಶದ್ರೋಹಿ ದ್ರೋಹಿ ಆಗಿರ್ತಾರೆ ಇಲ್ಲೇನು ಗಮನಿಸ್ತೀವಂದ್ರೆ ಒಂದು ಭಾರ ಒಂದು ಗವರ್ಮೆಂಟ್ ಇದ್ದಾಗ ಆ ಸರ್ಕಾರ ಎಲ್ಲರಿಗೂ ಏನಾಗ್ತಿತ್ತು ಹಿತವಾದದ್ದು ಮಾಡ್ಬೇಕಾಗಿತ್ತು ಆ ಒಂದು ವಿಷಯದಲ್ಲಿ ಒಂದು ಆ ಏನಂತೀವಿ ನಾಗರಿಕ ಅಧಿಕಾರ ಅಂದ್ರೆ ಸಾಧಾರಣ ಜನರು ಅಧಿಕಾರಕ್ಕೆ ಬಂದು ಆ ಅಧಿಕಾರ ತಗೊಂಡ್ರು ಜನರಿಗೆ ಒಳ್ಳೇದ್ ಮಾಡ್ಬೇಕಂತ ಮನಸ್ಸಿದ್ರು ಕೂಡ ಕ್ರೈಸ್ತ ಧರ್ಮದ ಹೆಚ್ಚಳದಿಂದ ಅದನ್ನ ಮಾಡಕ್ ಆಗ್ಲಿಲ್ಲ ಕ್ರೈಸ್ತ ಧರ್ಮ ಅದ್ರಲ್ಲಿರುವಂತ ಒಳ್ಳೆ ವ್ಯಕ್ತಿಗಳ ಏನ್ ಮಾಡ್ತಾರೆ ನಾವ್ ನನ್ ಕೈಲಿ ಏನಾದ್ರು ಗೌರ್ಮೆಂಟ್ ಬಂದ್ರೆ ನಾನೇನ್ ಮಾಡ್ತೀನಿ ಈ ರೀತಿ ಮಾಡಬಹುದು ಒಳ್ಳೆ ಕೆಲಸ ಮಾಡಬಹುದು ಅಂತ ಇದ್ರು ಕೂಡ ನಾಗರಿಕರ ಅಧಿಕಾರದ ಕಾರಣದಿಂದ ಅವ್ರ ಕೈಯಲ್ಲಿ ಮಾಡಕ್ ಎರಡರ ಮಧ್ಯೆ ಪೋಪ್ ಸಿಸ್ಟಮ್ ಬರುತ್ತೆ ಅಲ್ವಾ ಸೊ ಅವ್ರಿಗೂ ಇಲ್ಲ ಇವ್ರಿಗೂ ಇಲ್ಲ ಸೊ ಅವ್ರೇನ ಕೊನೆಗೇನಾಗುತ್ತೆ ಈ ಪೋಪ್ ಸಿಸ್ಟಮ್ ತುಂಬಾ ವಿಭಿನ್ನ ರೀತಿಯಲ್ಲಿ ಬರುತ್ತೆ ಅಲ್ವಾ ಸೊ ನೀ ಕೇಳ್ಬಹುದು ಬ್ರದರ್ ಈಗ ಪೋಪ್ ಅನ್ನೋದು ಕ್ರೈಸ್ತ ಧರ್ಮದಲ್ಲೇ ಇತ್ತಲ್ವಾ ಮತ್ತೆ ಅದೆಲ್ಲ ವಿಭಿನ್ನವಾಗಿ ಬಂತು ಆ ಅಂತ ಒಂದ್ ಪ್ರಶ್ನೆ ಬರುತ್ತೆ ಅಕ್ಷನ್ ನೋಡ್ಬೇಕಾರೆ ಈ ನಿಜವಾದ ಕ್ರೈಸ್ತ ಸಮುದಾಯದಲ್ಲಿ ಪೋಪ್ ಸಿಸ್ಟಮ್ ಅದು ಸೇರದೇ ಇಲ್ಲ ಅಲ್ವಾ ಅದೊಂದು ಸುಳ್ಳು ಸುಳ್ಳು ಸಿಸ್ಟಮ್ ಆಗಿ ಒಳ ಬೆಳ್ಕೊಂಬಂದಿರೋದ್ನ ನೋಡ್ಬೋದು ಅದನ್ನೇ ನಾವು ಈ ಚಿತ್ರದಲ್ಲಿ ನೋಡ್ಬೇಕಾದ್ರೆ ಆ ನಾಲ್ಕನೇ ಮೃಗದಲ್ಲಿ ಒಂದು ಕೊಂಬು ಹುಟ್ಟು ಅಂತ ವಿಷಯವನ್ನ ನೋಡ್ತೀವಿ ಅಂದ್ರೆ ಇರೋ ಕೊಂಬುಗಳಲ್ಲಿ ಯಾವ್ದು ಕೂಡ ಆ ರಾಜ್ಯ ಬಣ್ಣ ವಗಸ್ತೆ ಒಂದು ಹೊಸ ಕೊಂಬು ಹುಟ್ಟಿತು ಅನ್ನೋಂತ ವಿಷಯವನ್ನ ನೋಡ್ತೀವಿ ಅದೇನಪ್ಪಾ ಅಂದ್ರೆ ಈ ಎರಡರ ಮಧ್ಯೆ ಒಂದು ಹೊಸ ಸಿಸ್ಟಮ್ ಬೆಲ್ಕೊಳ್ತು ಅದು ಕ್ರೈಸ್ತರೊಡೆ ಕ್ರೈಸ್ತರಾಗಿ ಕಾಣಿಸ್ಕೊಳ್ತು ನಾಗರಿಕರೊಡ ಮಧ್ಯದಲ್ಲಿ ನಾಗರಿಕರಾಗಿ ಕಾಣಿಸ್ಕೊಳ್ತು ಅಲ್ವಾ ಕ್ರೈಸ್ತರ ಮಧ್ಯದಲ್ಲಿ ಕ್ರೈಸ್ತರಂತೆ ಆಕ್ಟಿಂಗ್ ಮಾಡ್ತಾ ಇತ್ತು ಮತ್ತೆ ನಾಗರಿಕರ ಒಳ್ಳೆ ಮಾಡೋ ರೀತಿಯಲ್ಲಿ ಏನ್ ಮಾಡ್ತಾ ಇತ್ತು ಕಾಣಿಸ್ಕೊಳ್ತಾ ಇತ್ತು ಈ ರೀತಿಯಾದಂತಹ ಕೊಂಬೆ ಈ ಆಂಟಿ ಕ್ರೈ ಸಿಸ್ಟಮ್ ಏನಾಯ್ತು ಕುತ್ಕೊಂಡು ಆ ಗೌರ್ಮೆಂಟ್ ಅಂದ್ರೆ ಸರ್ಕಾರವನ್ನ ಏನ್ ಮಾಡ್ತು ತನ್ನ ಕೈಲಿ ತಗೊಂಡು ಹಲವಾರು ಮೂಲಭೂತ ರೂಲ್ಸ್ ಗಳನ್ನ ಅಂದ್ರೆ ಬೇಸಿಕಲಿ ಇದ್ದಂತ ಮನಸ್ಸ್ರ ಹಕ್ಕಗಳನ್ನ ಏನ್ ಮಾಡ್ತು ಕಲುಷಿತಗೊಳಿಸ್ತು ಅಂದ್ರೆ ಅದನ್ನ ಹಾಳು ಮಾಡ್ತು ಅಲ್ವಾ ಧರ್ಮನೂ ಹಾಳು ಮಾಡ್ಬಿಡ್ತು ಜನಕ್ಕೆ ಸಂಬಂಧಪಟ್ಟಂತ ವಿಷಯವನ್ನು ಕೂಡ ಏನ್ ಮಾಡ್ತು ಹಾಲ್ ನೋಡಿ ಒಂದ್ ಕಡೆ ಅಧಿಕಾರ ಅಂತ ಬಂದಾಗ ಒಂದ್ ಕಡೆ ಅಧಿಕಾರ ಇದ್ದಾಗ ಜನ ಅದ್ರ ಮೇಲೆ ಅದಕ್ಕೆ ಭಯ ಪಡ್ತಾರೆ ಅಲ್ವಾ ಅದು ಅದು ತಪ್ಪು ಆಗ್ತಿದ್ರು ಅದಕ್ಕೆ ವಿರುದ್ಧವಾಗಿ ಎದ್ದು ಹೋರಾಡೋದಕ್ಕೆ ಆ ಜನರಿಗೆ ಶಕ್ತಿ ಇರಲ್ಲ ಅಂದ್ರೆ ಒಂದು ಗವರ್ಮೆಂಟ್ ಅಲ್ಲಿ ಏನಿರುತ್ತೆ ಸಾಮಾನ್ಯವಾಗಿ ಮಿಲಿಟರಿ ಪವರ್ ಇರುತ್ತೆ ಸೈನಿಕರು ಇರ್ತಾರೆ ಅವರು ತಪ್ಪು ಮಾಡ್ತಾ ಇದೆ ಅಂತ ಇಟ್ಕೊಳ್ಳಿ ಗವರ್ಮೆಂಟೇ ತಪ್ಪು ಮಾಡ್ತಾ ಇರುತ್ತೆ ಅದೇ ತಪ್ಪನ್ನ ರೂಲ್ಸ್ ಏನ್ ಮಾಡ್ತಾರೆ ಇಡೀ ಸೈನ್ಯ ವರ್ಗ ಫಾಲೋ ಮಾಡ್ತಾರೆ ನೀವು ಎಕ್ಸಾಂಪಲ್ ಇಲ್ಲಿ ಈ ಕೊರಿಯಾನ ನೋಡ್ಬೋದು ಕೊರಿಯಾದಲ್ಲಿ ಕಿಮ್ ಅಂತ ಒಬ್ಬ ತುಂಬಾ ಕ್ರೂರವಾದಂತ ಒಬ್ಬ ಸರ್ವಾಧಿಕಾರಿ ಅವನ ಒಂದು ನೀಚ ಕೃತಿಗಳು ಎಷ್ಟು ಕೊಠರವಾಗಿದೆ ಅಂದ್ರೆ ಇಡೀ ಮುಂದುವರೆದಂತ ದೇಶಗಳು ಕೂಡ ಅದನ್ನ ಎತ್ತಿ ಹೇಳೋದಕ್ಕೆ ಆಗಲ್ಲ ಅಷ್ಟು ಭಯ ಅವನ ಮೇಲೆ ಯಾಕಂದ್ರೆ ಆಟೋಮಿಕ್ ಬಾಂಬ್ ಬೇರೆ ಇಟ್ಕೊಂಡಿದ್ದಾನವನು ಆಟೋಮಿ ಬಾಂಬ್ ಮೇಲೆ ಬೇಕಾದ್ರೆ ಆಗ್ಬೋದು ಅಂತ ಭಯ ಅದಕ್ಕೆ ಯಾವ್ದು ಕೂಡ ಏನ್ ಮಾಡಲ್ಲ ಅವನ ವಿರುದ್ಧವಾಗಿ ಮಾತಾಡಕ್ಕಾಗಲ್ಲ ಬಟ್ ಅವನ ಅವನ್ ಕ್ರೂರವಾಗಿ ಅವ್ನ್ ಮಾಡುವಂತ ಕೆಲಸಗಳಿರ್ಬೋದು ಅವನ ಒಂದು ಅಸಹಿವಂತ ಕಾರ್ಯಗಳು ಎಷ್ಟಪ್ಪ ಇದರಬಹುದು ಇರ್ಬೋದು ನಾವೇನ ಸ್ಟಡಿ ಮಾಡಿದ್ರೆ ಅಷ್ಟು ಕ್ರೂರವಾಗಿರುತ್ತೆ ಆದ್ರೆ ಜನರು ಯಾರು ಅವ್ನ ವಿರುದ್ಧವಾಗಿ ಮಾತಾಡಕ್ಕಾಗಲ್ಲ ಯಾಕಂದ್ರೆ ಅವನ ಕೈಯಲ್ಲಿ ಪವರ್ ಇದೆ ಮಿಲಿಟರಿ ಪವರ್ ಇದೆ ಯಾರು ಬೇಕಾದ್ರೆ ಸಾಯಿಸ್ಬಹುದು ಎಷ್ಟೋ ಜನ ಸಾಯಿಸ್ತಾ ಇದಾರೆ ಅವ್ನ ವಿರುದ್ಧವಾಗಿ ಮಾತಾಡೋದು ಇವತ್ತು ಕೂಡ ಆ ರೀತಿ ರೀತಿರ್ಬೇಕಾದ್ರೆ ಪೋಪ್ ಸಿಸ್ಟಮ್ ನ ಯೋಚನೆ ಮಾಡಿ ಇವತ್ತು ಇಷ್ಟೊಂದು ಟೆಕ್ನಾಲಜಿ ಮುಂದುವರೆದಿದ್ರು ಕೂಡ ಇಷ್ಟು ಜನರ ಒಂದು ಜ್ಞಾನ ಬೆಳವಣಿಗೆ ಬಂದಿದ್ರು ಕೂಡ ಆ ಅಂಧಕಾರದಲ್ಲಿ ಇರುವಂತಹ ರಾಷ್ಟ್ರಗಳನ್ನ ನಾವ್ ಅಂದ್ರೆ ಪೋಪಿನ ಕಾಲದಲ್ಲಿ ಎಷ್ಟು ಕ್ರೂರವಾಗಿರ್ಬಹುದು ವಿಲ್ವಾಸವಾಗಿ ಏನ್ ಮಾಡ್ಬೋದ್ರಂದ್ರೆ ಕೆಲವೊಂದು ವಿಷಯಗಳನ್ನ ತನ್ನಗೆ ಸಾಧಕವಾಗಿ ಅದನ್ನ ಚೇಂಜ್ ಮಾಡ್ಕೊಂಡ್ರು ನಾನು ಈ ಒಂದು ರಾಜ್ಯ ಬರೋಣ ತುಂಬಾ ದಿನ ಮಾಡ್ಬೇಕು ಈ ಸಿಸ್ಟಮ್ ಈ ಪೋಪ ಸಿಸ್ಟಮ್ ತುಂಬಾ ದಿನ ದಿನ ನಿಂತ್ಕೊಬೇಕು ಅಂದ್ರೆ ಏನ್ ಮಾಡಿದ್ರೆ ಅದು ನಿಂತ್ಕೊಳುತ್ತೆ ಎಂತ ಕೆಲಸ ಮಾಡೋದ್ ನಿಂತ್ಕೊಳ್ತೇ ಹೌದು ನಾನೊಬ್ಬ ರಿಲಿಜಿಯಸ್ ಸಿಸ್ಟಮ್ ಅಲ್ಲಿ ನಾನು ಇರ್ಬೇಕು ನನಗೆ ಜನರ ಮನಸ್ಸನ್ನ ಮಂಕು ಮಾಡಿ ನಾನೇ ಒಬ್ಬ ಕ್ರೈಸ್ತನಿಗೆ ಕ್ರೈಸ್ತರಿಗೆ ಹೆಡ್ ಆಗಿದ್ದೀನಿ ಅಂತ ವಿಷಯನ ತೋರಿಸ್ಕೊಬೇಕು ಜೊತೆಗೆ ನಾಗರಿಕ ಸಮುದಾಯದವರಿಗೆ ನಾನೇ ಒಬ್ಬ ರಾಜ ಅಂತ ತೋರಿಸ್ಕೊಬೇಕು ಇದನ್ನೆಲ್ಲ ಮಾಡಿದ್ರೆ ಮಾತ್ರ ನಾನು ಧರ್ಮದ ವಿಷಯದಲ್ಲೂ ಗೆಲ್ಲಕ್ಕಾಗುತ್ತೆ ಮತ್ತೆ ಜನರ ಮಧ್ಯದ್ರೂ ಕೂಡ ಏನಾಗುತ್ತೆ ಆಡಳಿತವನ್ನ ಅಧಿಕಾರವನ್ನ ಮಾಡಕ್ಕಾಗುತ್ತೆ ಅನ್ನುವಂಥ ಸಿಸ್ಟಮ್ನ ಏನ್ ಮಾಡಿದ್ರು ಅಂದ್ರು ಅಲ್ವಾ ಸಿ ಸಮಯದಲ್ಲೇ ಈ ಒಂದು ಪೋಪ್ ಸಿಸ್ಟಮ್ನ ತುಂಬಾ ಕ್ರೂರವಾದಂತ ಮುಖವನ್ನ ನಾವು ನೋಡ್ಬೋದು ಕ್ರೂರವಾದಂತ ಅವರ ಅವರ ವ್ಯಕ್ತಿತ್ವಗಳನ್ನ ಏನ್ ಮಾಡ್ಬೋದು ಗಮನಿಸಬಹುದು ಅವರ ನಡವಳಿಕೆಗಳನ್ನ ಏನ್ ಮಾಡ್ಬೋದು ಗಮನಿಸ್ಬಹುದು ಎಷ್ಟು ಮಟ್ಟಿಗೆ ಅದು ಕ್ರೂರವಾಗಿತ್ತು ಎಷ್ಟು ಕೆಟ್ಟದಾಗಿತ್ತು ಅಂದ್ರೆ ವಿವರಿಸಲು ಅಸಾಧ್ಯವಾದದ್ದು ಯಾಕಂದ್ರೆ ಕ್ರೈಸ್ತರ ಮಧ್ಯೆ ನಡೆದಂತ ಚಿತ್ರ ಹಿಂಸೆಗಳನ್ನ ಇವತ್ತು ನಮ್ಮ ಟೆಕ್ನಾಲಜಿ ಮುಂದುವರೆದಿಂದ ಹಲವಾರು ಚಿತ್ರಗಳನ್ನ ಕೂಡ ತಗೊಂಡಿದ್ದಾರೆ ಮೂವಿನ ಕೂಡ ತಗೊಂಡಿದ್ದಾರೆ ಆ ಕ್ರೈಸ್ತನ ಹೇಗೆಲ್ಲ ಹಿಂಸೆ ಪಡಿಸಿದ್ರು ಎಷ್ಟು ಕ್ರೂರವಾಗಿ ಅವ್ರು ನಡೆಸ್ಕೊಂಡ್ಬಿಟ್ಟು ಇವತ್ತು ನೋಡಿ ದೇವ್ರ ಅದನ್ನ ನಮ್ಮ ಮುಂದೆ ಅರ್ಥ ಮಾಡ್ಕೊಳ್ಳೋ ರೀತಿ ಕೆಲವೊಂದು ಟೆಕ್ನಾಲಜಿನ ಬಿಟ್ಟಿದ್ದಾರೆ ದೇವ್ರು ಆದ್ರೂ ಕೂಡ ಅದೇನು ಅದೇನು ಸಾಲದು ಎಷ್ಟೇ ಟೆಕ್ನಾಲಜಿ ಬಂದ್ರು ಕೂಡ ಎಷ್ಟೇ ಒಂದು ಜನರಿಗೆ ತೋರ್ಸೋಂತ ಮೂವಿ ತಗೊಂಡ್ ತೋರ್ಸಿದ್ರು ಕೂಡ ಅದೆಲ್ಲ ಏನು ಸಾಕಾಗಲ್ಲ ಅಷ್ಟು ಕ್ರೂರವಾದಂತ ವಿಷಯ ಏನ್ ನಡೆದಿದೆ ಅಂದ್ರೆ ನಿಜವಾದ ದೇವರ ಮಕ್ಕಳ ಮೇಲೆ ನಡೆದಿದೆ ಅಂದ್ರೆ ನಿಜವಾದ ಮಕ್ಕಳ ಮೇಲೆ ನಡೀತಾ ಇರ್ಬೇಕಾದ್ರೆ ಆ ಕ್ರೈಸ್ತ ಧರ್ಮದ ಮುಂದೆ ಏನಪ್ಪಾ ಮಾತಾಲ್ಪಡ್ತು ಅಂದ್ರೆ ಇವರು ದೇವದ್ರೋಹಿಗಳು ಕ್ರೈಸ್ತ ನಿಂದಕರು ವಿರುದ್ಧವಾಗಿ ಪಾಪಿಗಳ ದ್ರೋಹ ಮಾಡುವಂತ ಆ ಪಾಪಿಗಳಾಗಿದ್ದಾರೆ ಅನ್ನೋಂತ ರೀತಿ ಚಿತ್ರಣವನ್ನು ತೋರಿಸ್ತಾ ಇದ್ರು ಹೊರತು ಯಾವುದೇ ನಿಜವಾದ ಕ್ರೈಸ್ತರು ಅಲ್ಲಿ ಕೊಳೆಲ್ ಸಾಯಿಸಲ್ಪಡ್ಬೇಕಾದ್ರೆ ಆ ಈ ಸುಳ್ಳು ಕ್ರೈಸ್ತರ ಮಧ್ಯದಲ್ಲಿ ಯಾವುದೇ ರೀತಿಯಾದಂತ ಸಂಕಟ ಕಷ್ಟಗಳು ಇರ್ಲಿಲ್ಲ ಅದು ಒಳ್ಳೇದೇ ಆಗ್ತಿತ್ತು ಯಾಕಂದ್ರೆ ಅವ್ರಿಗೆ ಏನ್ ಅನಿಸ್ತಾ ಇತ್ತು ಅಂದ್ರೆ ಇವರು ತಪ್ಪು ಮಾಡಿದರೆ ದೇವರ ವಿರುದ್ಧವಾಗಿ ನಾವು ಕಾರ್ಯ ಮಾಡಿದ್ರೆ ಅದಕ್ಕೆ ಸಾಯ್ತಾ ಇದ್ದಾರೆ ಮತ್ತೆ ಸಾಮಾನ್ಯ ಜನರು ಕೂಡ ಭಯ ಪಡ್ತಾ ಇದ್ರು ಯಾಕಂದ್ರೆ ಅಧಿಕಾರ ಅವ್ರ ಕೈಯಲ್ಲಿ ಇತ್ತು ಹಾಗಾಗಿ ಈ ಕೆಲವೊಂದು ಟೈಮ್ ಅಲ್ಲಿ ರಾಜನಿಗೆ ಹೆದರ್ಕೊಂಡು ಕ್ರೈಸ್ತ ಧರ್ಮನ ಪಾಲೋ ಮಾಡೋರು ಕೂಡ ಇದ್ರು ಆ ಸಮಯದಲ್ಲಿ ಬೇರೆ ದಾರಿ ಇಲ್ಲ ಗೌರ್ಮೆಂಟೇ ಅಲ್ಲಿ ಇದೆ ನಾನು ಕೂಡ ಕ್ರಿಶ್ಚಿಯನ್ಸ್ ಆಗ್ತೀನಿ ಬಿಡುವನ್ಬಿಟ್ಟು ಹೆಸರನ್ನ ಚೇಂಜ್ ಮಾಡ್ಕೊಂಡ್ರೆ ಮುಗೀತು ಇನ್ನ ಏನೋ ಈ ದೀಕ್ಷಾ ಸ್ನಾನ ಎಲ್ಲ ಗೊತ್ತಾ ಇದೆಯಲ್ಲ ಅಷ್ಟೇ ನೀರ್ನ ಚಿಕ್ಸಿದ್ರೆ ದೀಕ್ಷಾ ಸ್ನಾನ ರೊಟ್ಟಿನ ತಗೊಂಡ್ರೆ ಮುಗಿಯಿತು ಆರಾದ್ರೆ ನಾನು ಇಲ್ಲಿ ನನ್ನ ವಿಗ್ರಹನ ಮುಗಿತಾ ಇರ್ತೀನಿ ಅಲ್ಲೊಂದು ಶಿಲ್ಪಿ ವಿಗ್ರಹ ಇದೆ ಅಲ್ಲೊಂದು ಮೇರಿ ಮಾತಾ ಮತ್ತೆ ಯೇಸು ಕ್ರಿಸ್ತನ ವಿಗ್ರಹ ಇದೆ ಅದನ್ನ ಮುಗಿತೀನಿ ಈ ರೀತಿ ಜನರಿಗೆ ಬದಲಾವಣೆ ಹಾಕೊಳ್ಳೋದು ತುಂಬಾ ಕಷ್ಟವಾಗ್ತಿರ್ಲಿಲ್ಲ ಧರ್ಮವನ್ನ ಬಿಟ್ಟು ಕ್ರೈಸ್ತ ಧರ್ಮ ಬಂದು ಅದನ್ನ ಫಾಲೋ ಮಾಡೋಕೆ ಯಾರಿಗೂ ಕೂಡ ಕಷ್ಟವಾಗ್ಲಿಲ್ಲ ಯಾಕಂದ್ರೆ ಸೇಮ್ ಸಿಮಿಲಾರಿಟಿ ಇತ್ತು ಕೂಡ ಅಲ್ಲೇನಿತ್ತು ಇಲ್ಲ ಅದಿತ್ತು ಅಲ್ಲಿದಂತ ಅದೇ ಆಚಾರ ವಿಚಾರಗಳು ಬಂದಿತ್ತು ಇಲ್ಲಿ ತುಂಬಾ ಈಸಿ ಮೆಥಡ್ ಆಗಿತ್ತು ಎಲ್ಲಾ ಕೂಡ ಅಂದ್ರೆ ಅವರು ದೇವರನ್ನ ಫಾಲೋ ಮಾಡ್ಬೇಕಂತ ಪೂರ್ಣ ಹೃದಯದಿಂದ ಬರ್ಲಿಲ್ಲ ಬದಲಾಗಿ ಭಯದಿಂದ ರಾಜ್ಯದ ಆಜ್ಞೆಯಿಂದ ಎಲ್ಲಿ ಅಧಿಕಾರ ವರ್ಗದವರಿಂದ ನಮಗೆ ಅಪಾಯ ಬಂದ್ಬಿಡುತ್ತಂತ ಭಯದಿಂದ ತುಂಬಾ ಜನ ಬಂದಿರೋರಿಗೆ ತುಂಬಾ ಜನ ಅವ್ರಿಗೆ ಸತ್ಯವಾದ ಬೈ ಗೊತ್ತಿಲ್ದ ಇದ್ರು ಕೂಡ ಅವ್ರಿಗೆ ಏಸು ಯಾರಂತ ಗೊತ್ತು ಏಸಿನ ರಾನ್ಸನ್ ಅಂದ್ರೆ ವಿಮೋಚನ ಬಳಿ ಆಗ್ಲಿ ಅದನ್ನ ಶಿಲ್ವೆ ಮಾಡೋದ ಉದ್ದೇಶ ಏನಂತ ಗೊತ್ತಿಲ್ಲ ಕೂಡ ಬೇರೆ ಪೂಜೆ ಪುರಸ್ಕಾರಗಳು ಗೊತ್ತಿತ್ತು ಗೊತ್ತಿತ್ತು ಅವ್ರಿಗೆ ಆ ಹತ್ತು ಆದ್ಮರು ಕೂಡ ಏನ್ ಮಾಡ್ತಿದ್ರು ಅವರು ಯೇಸುಗೂ ನಮಸ್ಕಾರ ಮಾಡ್ಬೇಕು ಮೇಗೂ ನಮಸ್ಕಾರ ಮಾಡ್ಬೇಕಂತ ಗೊತ್ತಿತ್ತು ಅವ್ರಿಗೆ ಈ ರೀತಿಯಾದಂತಹ ವಿಷಯಗಳು ತುಂಬಾ ಸಿಮಿಲಿಯರ್ ಅಂದ್ರೆ ಹೇಗೆ ನನ್ನ ಮೊದಲ ಧರ್ಮದಲ್ಲಿ ಇನ್ನೂ ಅದೇ ಸಿಸ್ಟಮ್ ಇಲ್ಲಿ ಕೂಡ ಇದೆ ಏನು ಕಷ್ಟ ಇಲ್ಲ ಏನು ವ್ಯತ್ಯಾಸ ಇಲ್ಲ ಈಸಿಯಾಗಿ ನನ್ನ ಚೇಂಜ್ ಮಾಡ್ಕೊಬಹುದು ಈ ರೀತಿಯಾಗಿ ಈ ರೀತಿಯಾದಂತ ಒಂದು ಕ್ರೂರವಾದಂತ ವಿಷಯವನ್ನ ನಾವು ಇಲ್ಲಿ ನೋಡಬಹುದು ಸೊ ಕಂಟಿನ್ಯೂ ಮಾಡಿ ಆ ನ ಆಶ್ರಯ ದುರ್ಗವಾದ ಪವಿತ್ರಾಲಯವು ನಾಗರಿಕ ಅಧಿಕಾರದ ಪವಿತ್ರವಾದ ಆವರಣವನ್ನು ಆ ಸಮಯದಲ್ಲಿ ದೇವರು ಅನ್ಯ ಜನರಿಗೆ ಈ ಲೋಕದ ಸಾಮ್ರಾಜ್ಯಗಳಿಗೆ ಒಪ್ಪಿಸಿಕೊಟ್ಟಿದ್ದು ಅದನ್ನು ಪ್ರಸ್ತುತ ರಾಜ್ಯಕ್ಕಾಗಿ ದಾಹಪಡಿಸುತ್ತಿದ್ದವರು ದುರ್ಬಲಗೊಳಿಸಿದರು ಮತ್ತು ಪ್ರತಿಯೊಂದು ತಂತ್ರದಿಂದ ನಾಗರಿಕ ಅಧಿಕಾರವನ್ನು ಹೊಂದಿಕೊಂಡು ಅವುಗಳು ತಮ್ಮ ಕ್ರೈಸ್ತ ವ್ಯವಸ್ಥೆಯನ್ನು ಮುಂದುವರಿಸಲು ಸಹಾಯವಾಗುವುದೆಂದು ಮುಂದುವರಿಸಲು ಸಹಾಯಕವಾಗ ಸಹಾಯಕವಾಗಬಹುದೆಂದು ಸಭೆಯಲ್ಲಿರುವ ಕೆಲವರು ಬಯಸಿದ್ದ ಸಭೆಯಲ್ಲಿರುವ ಕೆಲವರು ಅದನ್ನು ಅಗೌರಸ ಅಗೌರವಿಸುವವರಾದರು ಮತ್ತು ನಾಗರಿಕ ಅಧಿಕಾರವನ್ನು ಹೊಂದುವುದಕ್ಕಾಗಿ ನಿರಂತರವಾಗಿ ಪ್ರಯತ್ನಿಸುತ್ತಿದ್ದ ಮತ್ತು ಜನರ ಪ್ರಭಾವವನ್ನು ಹೊಂದಿದ್ದ ಇವರುಗಳಿಂದ ದೇವರ ಪವಿತ್ರಾಲಯವು ವಾಸಸ್ಥಳವು ದೇವಾಲಯವು ಕಲುಷಿತವಾಯಿತು ಪೋಪನ ಸಾಮ್ರಾಜ್ಯವು ಭ್ರೂಣಾವಸ್ಥೆಯಲ್ಲಿದ್ದು ಅಧಿಕಾರದಲ್ಲಿ ಪಾದ್ರಿಗಳ ಪ್ರಬಲ ರಾಜ್ಯವಾಗಿ ಮೇಲೆಳಲು ಹಂಚು ಹಾಕಿತು

ಎರಡನೇ ಸಂಪುಟದಲ್ಲಿ ಒಂದು ಕೊನೆ ಪಾಠ ಇದೆಯಲ್ಲ ಓದಿದ್ರ ಓದಿಲ್ವಾ ಓಕೆ ಫ್ರೀ ಇದ್ರೆ ಓದಿ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ಆಂಟಿ ಕ್ರೆಸ್ಟ್ ನ ಕಂಪ್ಲೀಟ್ ಪಿಕ್ಚರ್ ನಲ್ಲಿ ಮಾತಾಡ್ತೇವೆ ಸೇನಪ್ಪ ಇಲ್ಲಿ ನೋಡ್ತೀವಿ ಅಂದ್ರೆ ಈ ಒಂದು ಆಂಟಿ ಕ್ರೆಸ್ಟ್ ಸಿಸ್ಟಮ್ ಅದರ ಒಂದು ಸಿಸ್ಟಮ್ ಬಗ್ಗೆ ನಾವು ಮಾತಾಡ್ಬೇಕು ಅಂದ್ರೆ ಖಂಡಿತವಾಗ್ಲೂ ಅಹ್ ಒಂದು ವಿಷವನ್ನ ನಾವು ಅರ್ಥ ಮಾಡ್ಕೊಬೇಕು ಯಾವ ವಿಷಯ ಅಂದ್ರೆ ಇವತ್ತಿನ ಸತ್ಯ ಇವತ್ತೇನ್ ಸತ್ಯವೇದ ವಿದ್ಯಾರ್ಥಿ ತಿಳ್ಕೊಂಡಿದ್ರು ಆ ಸತ್ಯ ಆದಿಕಾಲದ ಅ ಪೋಸ್ಟಲ್ನ ತಗೊಂಡಾಗ ಅಲ್ವಾ ಅವ್ರಲ್ಲಿ ಯಾವುದೇ ಒಂದು ಬೇರ್ಪಡೆ ಇಲ್ಲದೆ ಅವ್ರು ನಂಬ್ಕೊಂಡಿರಂತ ಅದೇ ನಂಬಿಕೆನ ನಾವೇ ನಂಬ್ಕೊಂಡಿದೀವೋ ಅದನ್ನೇ ನಂಬಿಕೆಲ್ಲ ಅವ್ರ ಒಂದ್ ವೇಳೆ ಅವರಿಗೆ ಗೊತ್ತಿಲ್ದಿರುವಂತ ಕೆಲವೊಂದು ವಿಷಯಗಳಿರ್ತಿರ್ಬಹುದು ಎರಡನೇ ಬರುವಿಕೆ ಇರ್ಬೋದು ಮತ್ತೆ ವಿಮೋಚನೆ ಬಳಿ ಇಡೀ ಲೋಕಕ್ಕೆ ಅನ್ವಯವಾಗುವಂತಹ ವಿಷಯ ಸತ್ಯಗಳಿರ್ಬೋದು ಆ ಸಾವಿರ ವರ್ಷ ಆಳ್ವಿಕೆ ಸಂಬಂಧಪಟ್ಟಂತ ಹಲವಾರು ಮಾಹಿತಿಗಳು ಇರ್ಬೋದು ಇದೆಲ್ಲ ಆದಿಕಾಲದ ಅಪೋಸ್ಟಲ್ಗೆ ಗೊತ್ತಿಲ್ದಿರ್ಬಹುದು ಕಾರಣ ಏನಪ್ಪಾ ಅಂದ್ರೆ ಅದು ಆ ಸಮಯವಲ್ಲ ಅದ್ರ ಬಗ್ಗೆ ಅವ್ರು ತಿಳ್ಕೊಳ್ಳೋದು ಬೇರೆಲ್ಲ ಸತ್ಯ ಕೂಡ ಅವ್ರು ಸ್ಪಷ್ಟವಾಗಿದ್ರು ಅಂದ್ರೆ ಆತ್ಮ ಇರ್ಬೋದು ನರಕ ಇರ್ಬೋದು ಟ್ರಿನಿಟಿ ಇರ್ಬೋದು ಇದೆಲ್ಲ ಕೂಡ ಸ್ಪಷ್ಟವಾಗಿದ್ರು ಆದ್ರೆ ಕ್ರೈಸ್ತ ಧರ್ಮ ಬೆಳೀತಾ 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 ಈ ಪೋಪ ಸಿಸ್ಟಮ್ ಒಡೆ ಬಂದ್ಮೇಲೆ ಅಲ್ವಾ ಇಲ್ಲಿ ಏನಾಯ್ತು ಅಂತ ನೋಡ್ಬೇಕಾದ್ರೆ ಈ ಕ್ರೈಸ್ತ ಧರ್ಮದ ಎಲ್ಲ ವಿಷಯಗಳೇನಾಯ್ತು ಸುಲಾದ ವಿಷಯಗಳು ಓಡಾ ಬರ್ತಾ ಬರ್ತಾ ಅವರ ನಂಬಿಕೆ ಕೂಡ ಏನಾಯ್ತು ತುಂಬಾ ಹಾಳಾಯ್ತು ನೋಡಿ ಒಂದು ನಂಬಿಕೆ ಕೆಟ್ಟಾಯ್ತು ಅಂದ್ರೆ ಅವ್ರು ಎಷ್ಟು ವೀಕ್ ಆಗ್ತಾರಲ್ವಾ ಅವ್ರು ದುರ್ಬಲವಾಗಿ ಬರ್ತಾರೆ ಅಲ್ವಾ ಸೊ ಹಾಗಾಗಿ ಈ ದುರ್ಬಲ ವ್ಯವಸ್ಥೆ ಎಷ್ಟ್ರ ಮಟ್ಟಿಗಿತ್ತು ಅಂದ್ರೆ ಪ್ರತಿಯೊಬ್ಬ ನಾಗರಿಕನು ಕೂಡ ಏನ್ ಮಾಡ್ಬೋದು ಕ್ರೈಸ್ತವನ್ನ ಕ್ರೈಸ್ತ ಧರ್ಮವನ್ನ ಸುಲಭವಾಗಿ ಫಾಲೋ ಮಾಡ್ಬೋದು ಶಿಲ್ಬೆ ಶಿಲುಬೆ ಅಂತನೇ ಪಾಯಿಂಟ್ ಇರ್ಲಿಲ್ಲ ಶಿಲುಬೆನ ಹೊರುವಂತ ಒಂದು ವಿಷಯವನ್ನೇ ಇರ್ಲಿಲ್ಲ ಅಲ್ವಾ ಇವತ್ ಕೂಡ ಹೆಸರು ಕ್ರೈಸ್ತಲ್ಲಿ ಹೋದಾಗ ಅದೇ ಇರುತ್ತೆ ಹೆಸರು ಕ್ರೈಸ್ತಲ್ಲಿ ತಗೊಂಡಾಗ ನಾವು ಹೆಸರು ಕ್ರೈಸ್ತರು ಅಂತ ಒಂದು ವಿಷಯವನ್ನ ಅವಾಗವಾಗಿ ಮಾತಾಡ್ತಾ ಇರ್ತೀವಿ ಆದ್ರೆ ಏನರ್ಥ ಅಂದ್ರೆ ಹೆಸರಿಗೆ ಕ್ರೈಸ್ತರು ಅಂದ್ರೆ ನಿಜವಾದ ಕ್ರೈಸ್ತನ ವಿಷಯವನ್ನ ಗೊತ್ತಿಲ್ಲದೆ ಇರೋದು ಕ್ರೈಸ್ತರು ಅಂದ್ರೆ ಕ್ರಿಸ್ತನ ಹಿಂಬಾಲಕರು ಕ್ರಿಸ್ತನ ಹಿಂಬಾಲಕರಂದ್ರೆ ಏನು ಕ್ರಿಸ್ತನ ಹೇಗ್ ನಡೆದ್ರು ಆಗ್ ನಡಿಯೋರು ಅಷ್ಟೇ ಕ್ರಿಸ್ತನ ಹೇಗ್ ನಡೆದ್ರು ರಾಜನಾಗಿ ನಡಿಲಿಲ್ಲ ಅರಮನೆಯಲ್ಲಿ ಜೀವನ ಮಾಡಿಲ್ಲ ಶ್ರೀಮಂತರ ಮನೆಯಲ್ಲಿ ಇರಲಿಲ್ಲ ಬಡವರ ಮನೆಯಲ್ಲಿ ಕಷ್ಟಗಳಲ್ಲಿ ಚಿಲಿಬೇನ ಹೊತ್ಕೊಂಡು ನಡೆದ್ರು ಅದರ ಕ್ರೈಸ್ತರು ಅಲ್ವಾ ಈ ವಿಷಯ ಆಗಿನ ಕಾಲದಲ್ಲಿ ಕ್ರೈಸ್ತರ ಮಧ್ಯೆ ಇರ್ಲಿಲ್ಲ ಅದಕ್ಕೆ ನೋಡ್ಬೇಕಾದ್ರೆ ಆ ನಾಗರಿಕ ಅಧಿಕಾರವನ್ನು ಹೊಂದಿಕೊಂಡು ತಮ್ಮ ಕ್ರೈಸ್ತ ವ್ಯವಸ್ಥೆ ಮುಂದುವರಿಸಲು ಸಹಾಯವಾಗಬಹುದು ಎಂದು ಬಯಸಿದ ಸಭೆಯಲ್ಲಿರುವ ಕೆಲವರು ಅದನ್ನು ಅಗೌರಸು ಅಲ್ವಾ ಕೆಲವರು ಕೆಲವರಿಗೆ ಅದಕ್ಕೆ ಅದು ತಪ್ಪಾಗಿದ್ರು ಕೂಡ ಅನೇಕ ಜನರಿಗೆ ಏನಾಗ್ತಂದ್ರೆ ಆ ಕ್ರೈಸ್ತ ಒಂದು ವಿಷಯವನ್ನ ಏನ್ ಮಾಡಿದ್ರು ಹೊಂದ್ಕೊಂಡು ಹೋಗೋದು ಅಷ್ಟೇನು ಕಷ್ಟವಿರ್ಲಿಲ್ಲ ಹಾಗಾಗಿ ಈ ನಿಜವಾದ ಒಂದು ವಿಷಯ ಹೋಗಿ ಈ ಹಾಳು ಮಾಡುವಂತ ಅಸಹಿ ವಸ್ತು ಏನಾಯ್ತು ಅಂದ್ರೆ ಸಭೆಯಲ್ಲಿ ಹೆಚ್ಚಾಗದಕ್ಕೆ ಬೆಳೆಯೋದಿಕ್ಕೆ ಆ ಕೊಂಬೇನಾಯ್ತು ಬೆಳೆಯೋಕೆ ಶುರುವಾಯ್ತಲ್ವಾ ಆ ಚಿಕ್ಕ ಕೊಂಬು ಬಡಾಯಿ ಕೊಚ್ಚಿ ಉಳಿಕೊಳ್ಳುವಂತಹ ಕಣ್ಣುಗಳಿರುವಂತಹ ಕೊಂಬೆನಾಯ್ತು ಬೆರೆಯೋ ರೀತಿಯಲ್ಲಿ ರೋಮಿನ ಸಾಮ್ರಾಜ್ಯವು ಒಂದು ಭ್ರೂಣ ಅವಸ್ಥಿಲಿ ಅಂದ್ರೆ ತಾಯಿಯ ಹೋಟೆಲ್ ಇರುವಂತ ಭ್ರೂಣ ಮಗುವಿನ ಒಂದು ಸ್ಥಿತಿಯಾಗಿರುತ್ತೆ ಆ ಒಂದು ಅಧಿಕಾರದಿಂದ ಕ್ರಮೇಣವಾಗಿ ಬೆಳೆಯಕ್ಕೆ ಶುರುವಾಯ್ತು ಅಲ್ವಾ ಸೊ ಯಾವಾಗ ಆ ಒಂದು ಹಂತದಲ್ಲಿಂದ ಹೊರಡೆ ಬಂದು ಒಂದು ಅಧಿಕಾರವನ್ನ ತಗೊಂಡು ಇಡೀ ಲೋಕದನ್ನ ತನ್ನ ಕಂಟ್ರೋಲ್ ಇಡ್ಬೇಕ ಇಡ್ಬೇಕಂತ ಕಾಯ್ತಾ ಇತ್ತು ಆ ಸಿಸ್ಟಮ್ ಅಲ್ವಾ ಅದಕ್ಕೆ ಆ ಸ್ತ್ರೀಯು ಗಂಡು ಮಗುವನ್ನು ಹೆರುಗಳು ಅಂತ ನೀವು ಪ್ರಕಟಣೆಯಲ್ಲಿ ಓದ್ಬೋದು ಆ ಒಂದು ವಿಷಯಕ್ಕೆ ಸಿಮಿಲಾರಿಟಿ ಇದು ಅಲ್ವಾ ಆ ಒಂದು ಗರ್ಭಿಣಿ ಸ್ತ್ರೀನಾದ್ರು ಗರ್ಭ ಗರ್ಭವೇದನೆ ಪಟ್ಟು ಒಂದು ಮಗುವನ್ನು ಎತ್ತಲು ಅಂತ ಒಂದು ವಿಷಯವನ್ನು ಓದ್ತೀವಿ ಅಲ್ವಾ ಅದೆಲ್ಲ ಏನಪ್ಪಾ ಅಂದ್ರೆ ಈ ಕ್ರೈಸ್ತ ಸಿಸ್ಟಮ್ ನೋಡೇ ಒಂದ್ ಸ್ತ್ರೀಗೆ ಮಗು ಹೆಂಗಪ್ಪ ಹುಟ್ಟುತ್ತೆ ನಮ್ಗೆ ಗೊತ್ತು ಸಭೆ ಅಂದಾಗ ಕ್ರಿಸ್ತನಿಗೆ ನಿಗದಿ ಮಾಡಿಲ್ಪಟ್ಟರಂತ ಸ್ತ್ರೀ ಇನ್ನು ಮದ್ವೆನೇ ಆಗಿಲ್ಲ ಅವ್ರಿಗೆ ಎರಡನೇ ಬರೋದಕ್ಕೆಲ್ಲೇ ಮದ್ವೆ ಆಗ್ಬೇಕು ಅದಕ್ಕಿಂತ ಮೊದ್ಲೆ ಮಗು ಹುಟ್ಟಬಿಡುತ್ತಾ ಅಂದ್ರೆ ಬೇರೆಲ್ಲ ತಪ್ಪು ನೋಡ್ತಿದೆ ಅಲ್ವಾ ಹಾಗಾಗಿ ಈ ಪೋಪ್ ಸಿಸ್ಟಮ್ ಕೂಡ ಏನಂದ್ರೆ ಈ ಸಭೆ ಆಗಿಲ್ದೆ ಸಭೆಯಲ್ಲಿ ಆ ಸ್ತ್ರೀ ಹುಟ್ಟುವಂತ ಮಗು ಅಂತ ಕನ್ಸಿಡರ್ ಮಾಡಿದ್ರ ಮಾಡಿದ್ರಂದ್ರೆ ಅವ್ರಿಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಲ್ವಾ ನಿಜವಾದ ಸಭೆ ಸ್ತ್ರೀ ಆಗಿರುತ್ತೆ ಅದ್ರಲ್ಲಿ ಹುಟ್ಟುವಂತ ಮಗು ಅದು ದೇವರಿಗೆ ಸಂಬಂಧಪಡ ಪಟ್ಟದಲ್ಲ ದೇವರು ನಿಗದಿಪಡಿಸದಲ್ಲ ಅದಕ್ಕಿಂತ ಮುಂಚೆನೆ ಹುಟ್ಟಿ ಅದು ಆಳ್ವಿಕೆಗೆ ಕಾರಣವಾಗುತ್ತೆ ಈ ಪೋಪ್ ಸಿಸ್ಟಮ್ ಏನ್ ಮಾಡಿತ್ತು ಅಂದ್ರೆ ಕ್ರಮೇಣ ಬೆಳೆದು 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 ಸಭೆಯಲ್ಲಿ ಏನ್ ಮಾಡಿದ್ರು ತಮ್ಮ ಒಂದು ಪ್ರಾಬಲ್ಯತೆಯನ್ನ ತಮ್ಮ ಒಂದು ದುಷ್ಟ ಕಾರ್ಯಗಳನ್ನ ತಮ್ಮ ದುರ್ಬೋಧಗಳನ್ನ ನಾವು ಹಾಳು ಮಾಡುವಂತ ಅಸಹ್ಯ ವಸ್ತುಗೆ ಸಂಬಂಧಪಟ್ಟಂತ ವಿಷಯಗಳನ್ನ ಸಭೆಯಲ್ಲಿ ಹರಡಿದ್ರು ಅದ ಹರಡಿರದ ಎಷ್ಟ್ರ ಮಟ್ಟಿಗೆ ಇದೆ ಅಂದ್ರೆ ನೋಡ್ರಿ ಇವತ್ತು ಬೈಬಲ್ ಸ್ಟೂಡೆಂಟ್ಸ್ ಅಂತ ಎಷ್ಟು ಜನ ಇದಾರೆ ಇವತ್ತು ಹ ಕ್ರೈಸ್ತರಲ್ಲಿ ಸುಮಾರು ತತ್ರ ತಗೊಂಡ್ರಾಗ ಮುನ್ನೂರ್ ಕೋಟಿ ಇದೆ ಕ್ರೈಸ್ತರು ಮುನ್ನೂರ್ ಕೋಟಿಯಲ್ಲಿ ನಿಜವಾದ ಸತ್ಯ ತಿಳ್ಕೊಂಡ್ರೆ ಒಂದ್ ಲಕ್ಷ ಕೂಡ ನೋಡಕ್ ಕಷ್ಟನೇ ಹ ಲಕ್ಷ ತತ್ರ ನೋಡೋದು ತುಂಬಾ ಕಷ್ಟ ಯೋಚನೆ ಮಾಡಿ ಮುನ್ನೂರು ಕೋಟಿಯಲ್ಲಿ ಇದೆ ಅಲ್ವಾ ನಿಜವಾದ ಸತ್ಯನ ತಿಳ್ಕೊಂಡ್ರೆ ಲಕ್ಷನು ದಾಟಲ್ಲ ದಾಟಕಾಗಲ್ಲ ಇಡೀ ಲೋಕದಲ್ಲಿ ಇಂಡಿಯಾ ಮತ್ತೆ ಬೇರೆ ದೇಶ ಕಂಪೇರ್ ಮಾಡುದು ಯಾಕಪ್ಪ ಅಂದ್ರೆ ಸುಳ್ಳು ಅಷ್ಟು ಕೆಟ್ಟದಾಗಿ ಹಬ್ಬಿದ್ಯಂದ್ರೆ ಅದನ್ನ ತಗದಾಕು ಆಗ್ತಾ ಇಲ್ಲ ಅದಕ್ಕೆ ದೇವ್ರು ಮಾತಾಡ್ಬೇಕೇನಂದ್ರೆ ಬಾಬಿಲೋರ್ನ ನೀವು ಗುಣಪಡ್ಸಕ್ಕಾಗಲ್ಲ ಆಗಲ್ಲ ಬಿಟ್ಟು ಬಂದ್ಬಿಡ್ರಿ ಅಂತ ಈ ಕ್ರೈಸ್ತರನ್ನ ನಾವೇನ ಸರಿ ಮಾಡ್ಬೇಕಂದ್ರೆ ಖಂಡಿತ ಆಗಲ್ಲ ನಾವು ನಮ್ಮನ್ನ ಸರಿ ಮಾಡ್ಕೊಳಕ್ಕೆ ಬಿಟ್ಟು ಬರ್ಬೇಕಷ್ಟೇ ಆ ಅಷ್ಟ ಅಷ್ಟರ ಮಟ್ಟಿಗೆ ಏನಾಗಿದೆ ಅಂದ್ರೆ ಈ ಸುಮಾರು ಸಾವಿರದ ಇನ್ನೂರ ಅರವತ್ತು ವರ್ಷಗಳ ಕಾಲ ಕೋಪನ ಆಡಳಿತದಿಂದ ಉಂಟಾದಂತಹ ಈ ಒಂದು ಹಾಲು ಮಾಡುವಂತ ಅಸಹ್ಯ ವಸ್ತು ಅದರ ಪರಿಣಾಮ ಇಡೀ ಕ್ರೈಸ್ತ ಸಮುದಾಯದ ಮೇಲೆ ಬೀರಿದೆ ಅನ್ನೋ ವಿಷಯವನ್ನ ಇಲ್ಲಿ ನೋಡ್ಬೋದು ಸೊ ದೇವರಿಗೆ ಇಚ್ಛಿತ್ತವಾದ್ರೆ ಮುಂದಿನ ವಾರ ಇದರ ಮುರಿದಂತ ಭಾಗವನ್ನು ನೋಡೋಣ ಈ ಪಾಠವನ್ನ ಆಶೀರ್ವದಿಸಲಿ ಪ್ರಾರ್ಥನೆ ಮಾಡಿ ಮುಕ್ಸನಾ

ಹಾ ಸರಿ ಓಕೆ ಸಿಸ್ಟರ್ಸ್ ಯಾರ್ ಮಾಡ್ತೀರಾ ಪ್ರಾರ್ಥನೆ ಸಿಸ್ಟರ್ಸ್ ಯಾರ್ ಮಾಡ್ತೀರಾ ಪ್ರಾರ್ಥನೆ ಹಾ ಮಾಡಿ ಸಂತಮಾ ಸಿಸ್ಟರ್ ಪ್ರಾರ್ಥನೆ ಮಾಡಿಕೊಳ್ಳನಾಕನ್ ನಮ್ಮನ್ನ ಬಹಳವಾಗಿ ಪ್ರೀತಿ ಮಾಡುವಂತ ಪರಲೋಕದಲ್ಲಿರುವಂತ ಯುವ ದೇವರೇ ನಿಮ್ಗೆ ಸ್ತೋತ್ರಪ್ಪ ಒಳ್ಳೆ ಸಮಯದಲ್ಲಿ ತಂದೆ ದೇವ್ರೆ ವಾಲುಂಬನ ದೇವರೇ ಓದಿಕೆ ದೇವರೇ ನಿನ್ ಕೃಪೆ ಕೊಟ್ಟು ನಿಮ್ಮ ಸೇವಕರನ್ನು ಅಪ್ಪ ನೀನು ದೂತರು ಕಾವಲಾಗಿರಿಸಿ ನಮ್ಮನೆಲ್ಲ ಕೂಡಿಸಿ ತಂದೆದ್ದೇವ್ರೆ ಈ ವಾಕ್ಯವನ್ನು ಕೇಳುವಂತೆ ನಿಮ್ಮ ಅನುಗ್ರಹವನ್ನು ಯೇಸುಕ್ರಿಸ್ತನ ನಾಮದಲ್ಲಿ ದಯಪಾಲಿಸಿದಾಗಿ ಸ್ತೋತ್ರ ಮಾಡ್ತೀನಪ್ಪಾ ದೇವ್ರೆ ಮೊದಲಿಂದ ಕೊನೆಯವರೆಗೂ ಸಹ ನಿಮ್ಮ ಹಸ್ತ ನಮ್ಮನೆಲ್ಲ ಮುಚ್ಚಿ ಮರೆ ಮಾಡಿದ್ಯಪ್ಪ ಅದಕ್ಕಾಗಿ ನಿಮಗೆ ಸ್ತೋತ್ರ ತಂದೆ ಹೋ ದೇವ್ರೆ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ಕೂಡಿ ಬಂದಿರುವಂತ ಎಲ್ಲಾ ಸಹೋದರ ಸೋದರಿಗಾಗಿ ಪ್ರಾರ್ಥಿಸ್ತೀನಪ್ಪ ಎಲ್ಲಾರನ್ನು ಬಲಪಡಿಸಿ ಇದೇ ರೀತಿಯಲ್ಲಿ ಅಪ್ಪ ದಿನನಿತ್ಯ ದೇವ್ರೆ ನಮ್ಗೆ ಪಾಠ ಮಾಡುವಂತ ಎಲ್ಲ ಸೇವಕರನ್ನು ಬಲಪಡಿಸಿ ನಾವು ಕೂಡಿ ಕೈಗೊಂಡು ನಡೆಯುವಂತೆ ಅಪ್ಪ ನಿನ್ನ ಮಗನ ಹೆಜ್ಜು ಜಾಡಲ್ಲಿ ಬೇಕಾದಂತ ಪವಿತ್ರಾತ್ಮ ಶಕ್ತಿಯನ್ನು ಕೊಟ್ಟು ನಮ್ಮನ್ನೆಲ್ಲ ನಡೆಸಬೇಕೆಂದು ಯೇಸು ಕ್ರಿಸ್ತನ ಪ್ರಭು ನಾಮದಲ್ಲಿ ಈ ಚಿಕ್ಕ ಪ್ರಾರ್ಥನೆ ನಮ್ಮ ರಕ್ಷಕನುಮೋಚಕನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿದಿನ ಪರ್ಲೋಕೈ ಹೋದಿವೆ

Ok namaste namaste namaste.